ಎಲ್ಲರೂ ಒಂದು ಸ್ವಲ್ಪ ಹೊತ್ತು ಯಾವುದಾದ್ರು ಒಳ್ಳೆ ಒಂದು ಯಾವುದಾದ್ರು ನಿಮ್ಮ ಜೀವನದಲ್ಲಿ ಅದು ಒಳ್ಳೆ ನೆನಪು ಆಲೋಚನೆ ಮಾಡಿ ನೋಡಿ, ನೆನಪು ಮಾಡ್ಕೊಳ್ಳಿ ಒಳ್ಳೆ ನೆನಪು ಬರ್ತಾ, ಭಾಳ ಒಳ್ಳೆ ಇದ್ದ ನೆನಪು ಅಂತ ಬರ್ತೇನೆ ರೀ, ಎಲ್ಲರಿಗೂ ಒಳ್ಳೆ ನೆನಪುಗಳು ನೆನಪಿದ್ದೇನೆ ರೀ, ನೆನಪಿದಾವ ಎಲ್ರಿಗೂ? ಹಾಂ, ಯಾರು ಮಾತಾಡ್ತಿಲ್ಲ ಏನು ಕತೆ? ಯಾಕೆ ಇದಾವ ಬರ್ತಾವ ನೆನಪಿದಾವ ಇಲ್ಲ? ಎಲ್ಲ ನೆನಪು ಎಲ್ಲ ಹೋಯ್ತು, ಎರಸಾಯ್ತು. ಇಲ್ಲ, ನೆನಪು ಬರುತ್ತೆ ಬರುತ್ತೆ, ನೆನಪಿರ್ತವೆ, ಹೌದಲ್ಲ? ನಿಮ್ಮಿದಾವ ನೆನಪು, ಒಳ್ಳೆ ನೆನಪುಗಳು ಶೋಭಾ ಇಲ್ವಾ? ಸಿಂಪಲ್ ಪ್ರಶ್ನೆ ರೀ ಅಪ್ಪ, ನಿಮ್ಮದೇ ನೆನಪು ನಾನು. ಸೊ ನೆನಪುಗಳು ಇರ್ತಾವ ಬರ್ತಾವ ಇಲ್ವೋ? ಭಾಳ ಒಳ್ಳೆ ನೆನಪುಗಳು ಬಂದವು ಅಂತ ಹೇಳ್ತಿರಲ್ಲ. ಆಗಲಿ, ಒಯ್ ಸದ್ಯಕ್ಕೆ ಒಳ್ಳೆ ನೆನಪು ಯಾವ್ದು ಬರ್ತದ? ಆಯ್ತು, ಬೇಡದ ನೆನಪು ಬಂತು ಅಂತ ಹೇಳ, ಅಥವಾ ಬೇಡ ಬೇಕಾದ ನೆನಪು ಬಂತಂದ. ನಾನು ಸಣ್ಣದಿದ್ದಾಗ ಆ ಗುಡ್ಡದ ಹತ್ರ ಹೋಗಿದ್ದೆ, ಎಷ್ಟು ಸುಂದರವಾದ ಗುಡ್ಡ, ಒಳ್ಳೆ ನೆನಪು ಅಂತ ಇದೆ ನೆನಪಿನ ಬರ್ತಾ? ನಿಮ್ಮ ಎಲ್ಲ ನೆನಪುಗಳು ಸುಳ್ಳು ನೆನಪುಗಳು. ಅದಕ್ಕೆ ಹೇಳಿಲ್ಲ ನೋಡಿ, ನಾವು ಫೋಟೋ ತೆಗಿಬೇಕಾದ್ರೆ ಕ್ಯಾಮರಾದಲ್ಲಿ, ಈಗ ನಾನು ನಿಮ್ಮ ಫೋಟೋ ತೆಗಿದ್ದೀನಿ ಕ್ಯಾಮರಾದಲ್ಲಿ, ಕ್ಯಾಮರಾದಲ್ಲಿ ನಿಮ್ಮ ಫೋಟೋ ತೆಗಿಬೇಕಾದ್ರೆ ನನ್ನ ಫೋಟೋ ಬರಲ್ಲ, ಅಲ್ಲಿ ತೆಗಿಯೋನ ಫೋಟೋ ಬರಲ್ಲ. ನೆನಪುಗಳಂದರೆ ಫೋಟೋ, ಅದ್ರಲ್ಲಿ ನನ್ನ ಫೋಟೋ ತೆಗಿಯೋನ ಫೋಟೋ ಇಲ್ಲವೇ ಇಲ್ಲ ಅದರಲ್ಲಿ. ಆಯ್ತು, ಸೆಲ್ಫಿ, ನಾಟ್ ಎ ಸಿಂಗಲ್ ಮೆಮರಿ ಆಫ್ ಮೆಮರಿ ಆಫ್ ಯು ಕಂಟೈನ್ ಯು. ನಿಮ್ಮ ಯಾವುದೇ ನೆನಪುಗಳಲ್ಲಿ ನೀವಿಲ್ಲ ಅದರಲ್ಲಿ, ಅದು ಫೋಟೋ ಮಾತ್ರ. ಅಲ್ಲರಿ, ನಾನು ಸಣ್ಣವನಿದ್ದಾಗ ಎಷ್ಟು ಚೆನ್ನಾಗಿತ್ತು ಆ ನೆನಪತ್ತು, ಅದ್ರಲ್ಲಿ ನಾನು ಇಲ್ವೇ ಇಲ್ಲ ನೆಮ್ಮ ಇದರಲ್ಲಿ ಆ ಮೆಮೊರಿಯಲ್ಲಿ. ಯಾಕಿಲ್ಲ? ಯಾಕಿಲ್ಲ, ಸಾಕ್ಷಿ ಅಷ್ಟೇ ನಾನು. ಹಾ, ದೇಹ ನಾನು ಆವಾಗ ನೀವು ನೀವಿದ್ದಾಗ ಸಣ್ಣ ಇಷ್ಟು ಸಣ್ಣ ದೇಹ ಇತ್ತು, ಈಗ ಈ ಕುಂಬಳಕಾಯಿ ಆಗ್ಬಿಟ್ಟಿದೆ. ಹಾ, ಅದು ನಾನಾ? ಮನಸ್ಸು ನಾನಾ? ಅಲ್ಲಿದ್ದ ಮನಸ್ಸು ಈಗಿದೆಯಾ? ಇಲ್ಲ. ಬುದ್ಧಿ ನಾನಾ? ಅದು ಅಲ್ಲ. ಆ ಫೋಟೋದಲ್ಲಿ ರೆಕಾರ್ಡ್ ಆಗಿದ್ದು ನೀವು ಅಲ್ಲೇ ಅಲ್ಲ. ಬಟ್ ನಾನು ಅಂತ ಹೇಳ್ಕೊಂಡು ನನ್ನ ನನ್ನ ಒಳ್ಳೆ ನೆನಪುಗಳನ್ನು ಆಡ್ತೀರ, ಖುಷಿ ಪಡ್ತಿರಲ್ಲ ಅಲ್ಲ, ನನ್ನ ಕೆಟ್ಟ ನೆನಪುಗಳನ್ನು ದುಃಖ ಪಡ್ತಿರಲ್ಲ. ಆ ನಿಜವಾದ ನಾನು ಫೋಟೋದಲ್ಲಿ ಇಲ್ವೇ ಇಲ್ಲ. ಬಟ್ ನೀವು ನೆನಪು ಮಾಡಿಕೊಂಡು ದುಃಖ ಪಡ್ತೀವಿ ಯಾವುದ್ರ ಬಗ್ಗೆ? ನಾನು ಎಷ್ಟು ಕಷ್ಟಪಟ್ಟೆ ಗೊತ್ತಾ ಜೀವನದಲ್ಲಿ ಅಂತ ಹೇಳ್ಬಿಟ್ಟು ಒಂದು ಗಂಟೆ ಡೇಲ್ ಆಗಿ ಎಕ್ಸ್ಪ್ಲೇನ್ ಮಾಡ್ತೀರ, ಅದ್ರಲ್ಲಿ ನಾನು ಇಲ್ವೇ ಇಲ್ಲ. ನಾನು ಅನ್ನೋದು ಸಾಕ್ಷಿ. ಆ ರೆಕಾರ್ಡ್ ಆದ ದೇಹ ಮನಸ್ಸು ಬುದ್ಧಿ ಬಗ್ಗೆ, ಆ ದೇಹ ಮನಸ್ಸು ಬುದ್ಧಿ ಆದ್ರೆ ನೀವ 20 ವರ್ಷ ಕೆಳಗೆ ದೇಹ ಮನಸ್ಸು ಬುದ್ಧಿ ಈಗ ನೀವು ಇದ್ದೀರಾ? ಇಲ್ಲ. ಹಾಗೆ ನಿಮ್ಮ ಫೋಟೋದಲ್ಲಿ ಯಾವ ಯಾವ ನೆನಪುಗಳು ನಿಮ್ಮ ನೆನಪುಗಳು ಸತ್ಯ? ಹೇಗೆ ಅಂಡರ್ಸ್ಟುಡ್ ಆಯ್ತ್ರಿ? ನಾಟ್ ಎ ಸಿಂಗಲ್ ಮೆಮರಿ ಆಫ್ ಯು ಕಂಟೈನ್ ಯು, ಇಟ್ ಕಂಟೈನ್ಸ್ ಓನ್ಲಿ ಬಾಡಿ ಮೈಂಡ್ ಕಾಂಪ್ಲೆಕ್ಸ್. ಬಾಡಿ ಮೈಂಡ್ ಕಾಂಪ್ಲೆಕ್ಸ್ ಅಸ್ ಚೇಂಜ್ಡ್, ದಿನನಿತ್ಯ ಚೇಂಜ್ ಆಗುತ್ತೆ, ಒಂದು ವರ್ಷದಂದು ಪ್ರೋ ಚೇಂಜ್ ಆಗಿರ್ತದೆ. ಹಾಗಿದ್ರೆ ನನ್ನ ನೆನಪಾದ್ರೆ ಯಾರ ನೆನಪುಗಳು? ಹೂಸ್ ಮೆಮರಿ ಆರ್ ದೋಸ್? ಆ ನೆನಪಿನಲ್ಲಿ ಇದ್ದವ್ರು ಯಾರು? ಹಾಗೆ ನಿಮ್ಮ ಜೀವನದಲ್ಲಿ ದುಃಖ ಯಾಕೆ ಬರ್ತದೆ? ಏನೋ ದುಃಖ ಕಷ್ಟಗಳನ್ನ ನೆನಪಿಕೊಂಡು ದುಃಖ ಪಡ್ತಿರಲ್ಲ, ಯಾರ ಕಷ್ಟಗಳವು? ಆದ್ರೆ ನಿಮ್ಮ ನೆನಪುಗಳಿರೋದು ನೀವು ಅಲ್ಲ ಅಲ್ಲ ಅದು ಅದು ಕ್ಯಾರೆಕ್ಟರ್, ಅದು ಕ್ಯಾರೆಕ್ಟರ್. ಅದಕ್ಕೆ ನಿಮ್ಗೇನು ಸಂಬಂಧ? ಅದು ಗೊತ್ತು, ಅಜ್ಞಾನ ಅಜ್ಞಾನ. ನಿಮ್ಮ ಯಾವುದೇ ನೆನಪುಗಳು ನಾನಲ್ಲ,
ನಾನಿಲ್ಲ ಅದರಲ್ಲಿ. ನೀವು ಬೇಕಾದ್ರೆ ಹುಡುಗ ನೆನ್ಪು ಮಾಡಿ ನೋಡಿ, ನೀವು ಭಾಳ ಕಷ್ಟವಾದ ಘಟನೆ ನೆನ್ಪು ಮಾಡಿ ನೋಡಿ. ಅದು ನೆನ್ಪು ಬರೋದು ಯಾವುದೋ ನೀವು ಸಣ್ಣ ಹುಡುಗಿಗಾಗಿದ್ದಾಗ ಎಲ್ಲ ಹೋಗಿದ್ದು. ಆ ದೇಹ ಇದೆ, ಮನಸ್ಸಿದೆ, ಬುದ್ಧಿ ಇದೆ, ನಾನಿಲ್ಲೂ ಇಲ್ಲ ಅದರಲ್ಲಿ. ಯಾಕಂದ್ರೆ ನೋಡ್ತಾ ಇರೋ ನಾನು ಸಾಕ್ಷಿ, ನಾನು ಸಾಕ್ಷಿ ಇಲ್ಲಲ್ಲ, ಫೋಟೋಗ್ರಾಫರ್ ಇಲ್ಲಲ್ಲ. ಹಾಗಿದ್ರೆ ಯಾವ ಫೋಟೋ ನೋಡಿ ನೀವು ದುಃಖ ಪಡ್ತೀರಾ? ಅರ್ಥ ಆಗ್ತೇನೆಪ್ಪ. ಏನ್ರಿ ಮೇಡಮ್ ಅರ್ಥ ಆಗ್ತಿದ್ಯಾ ಕೇಳ್ತಾ ಇದ್ದೀರ? ಯಾವ ನೆನಪುಗಳು ನಾನಲ್ಲ, ಯಾವ ನೆನಪಿನಲ್ಲೂ ನಾನಿಲ್ಲ. ಹಾಗಿದ್ರೆ ದುಃಖ ಯಾವುದು, ಸುಖ ಯಾವುದು? ಯಾವ ದುಃಖ ಕೂಡ ನೆನಪುಗಳು, ಯಾವ ಸುಖ ಕೂಡ ನೆನಪುಗಳು? ಈಗಿನ ಅನುಭವ ಮಿಥ್ಯ, ಹಿಂದಿನ ಅನುಭವಗಳು ಸುಳ್ಳು. ಮುಂದಿನ ಅನುಭವ ಅದು ಜನ್ಮ ತೊಳೆದು ಯಾರನ್ನು ನೋಡಿದ್ರೆ ಅದು ಇಲ್ಲ, ಅದು ಬೇರೆ ಪ್ರಶ್ನೆ. ಸೊ ಎಲ್ಲ ಅನು ಎಲ್ಲ ನೆನಪುಗಳು ನಾನಿಲ್ಲ, ಅದು ಫೋಟೋ ಫ್ರೇಮ್. ಆ ಫೋಟೋ ಫ್ರೇಮ್ ಫೋಟೋಗ್ರಾಫರ್ ಇಲ್ಲವೇ ಇಲ್ಲ, ಫೋಟೋಗ್ರಾಫರ್ ಸಾಕ್ಷಿ. ಹಾಗೆ ನಿಮಗೆ ದುಃಖ ಕೊಡುವಂಥದ್ದು ಯಾವುದು, ಸುಖ ಕೊಡುವಂಥದ್ದು ಯಾವುದು? ತುಂಬ ಯೋಚನೆಗಳು ಬರ್ತಾವೆ ಅಂದರೆ ಯಾವ ಯೋಚನೆ ಅಂದರೆ ನೆನಪುಗಳು. ಆ ನೆನಪುಗಳನ್ನು ನೀವು ನಿಜ ಅಂತ ನಂಬ್ತಿಲ್ಲ, ಅದಕ್ಕೆ ಯೋಚನೆ ಬರೋದು. ನೆನಪುಗಳು ಏನೂ ಇಲ್ಲ ಅಂತ ಹೇಳಿದ ಗೊತ್ತಾಗಲು ನೆನಪುಗಳು ಸ್ಟಾಪ್ ಆಗಿಡ್ತವೆ. ಯು ಆರ್ ಗಿವಿಂಗ್ ರಿಯಾಲಿಟಿ ಟು ದ ಮೆಮೊರೀಸ್. ಒನ್ಸ್ ಯು ಅಂಡರ್ಸ್ಟ್ಯಾಂಡ್ ಮೆಮೊರೀಸ್ ಆರ್ ಆಲ್ ಫೋಟೋಗ್ರಾಫ್ಸ್, ಇನ್ ದ ಫೋಟೋಗ್ರಾಫ್ಸ್ ದೇರ್ ಇಸ್ ನೋ ಫೋಟೋಗ್ರಾಫರ್ ನೆವರ್ ಕಮ್ಸ್, ದೆನ್ ಇಟ್ ಇಸ್ ಲೈಕ್ ಪೀಸ್ ಆಫ್ ಪೇಪರ್. ಅಯ್ಯೋ ಅದೇನು ದುಃಖ ರೀ ಅಪ್ಪ, ನನಗೆ ಎಷ್ಟು ಕಷ್ಟ ಆಯ್ತು ಗೊತ್ತಾ ನನ್ನ ಜೀವನದಲ್ಲಿ, ಅಯ್ಯೋ ರಾಮ ಅಂತ ಕೊಳೋ ಅಂತ ಹೇಳೋದು. ಯಾವುದ್ರ ಬಗ್ಗೆ ಹೇಳ್ತಾ ಇದ್ದೀರಾ, ಯಾವುದ್ರ ಬಗ್ಗೆ ದುಃಖ ಪಡ್ತಾ ಇದ್ದೀರಾ? ಏನ್ರಿ ದುಃಖ ಪಡ್ತೀರೇನ್ರಿ? ಹಾಂ, ದುಃಖ ಇದೆಯಾ? ಇಲ್ಲ, ನೋಡಿರ್ತೀವಿ ಅಷ್ಟೇ, ನೋಡಿರ್ತೀವಿ ಅಷ್ಟೇ. ಹಾಂ, ನಂದಲ್ಲ, ನಂದಲ್ಲ. ಸೊ ಇದನ್ನು ನಿಮಗೆ ನಿಜವಾಗ್ಲೂ ಅರ್ಥ ಆಗ್ಬಿಟ್ರೆ ಜೀವನದಲ್ಲಿ ದುಃಖ ಅನ್ನೋದೇ ಇಲ್ಲ ಆಗ್ಬಿಡ್ತದೆ. ದುಃಖ ಆಗಲಿ ಸುಖ ಆಗಲಿ ಇಲ್ಲ, ಸುಖನೂ ಇಲ್ಲ. ಯಾಕೆ ನಾನು ಆನಂದ ಸ್ವರೂಪ, ನನ್ನ ದುಃಖ ಇದ್ದದ ಸುಖ ಎಂಥದ್ದು? ಏನು ಸುಖ ಅಂತ ಹೇಳ್ತಾರೆ, ಆ ದೇಹ ಮನಸ್ಸು ಬುದ್ಧಿಗಳ ಕ್ಷಣಿಕ ಫೋಟೋ ಅದು ಅಷ್ಟೇ. 10 ವರ್ಷ ಕೇಳಿ ದೇಹ ಈಗಿಲ್ಲ, ಮನಸ್ಸಿಲ್ಲ, ಬುದ್ಧಿ ಇಲ್ಲ, ಅದರ ಫೋಟೋ ಇದೆ. ಆ ಫೋಟೋದಲ್ಲಿ ನೀವಿಲ್ಲ, ನಾನು ಇಲ್ಲ ಅದರಲ್ಲಿ, ನಾನು ಫೋಟೋಗ್ರಾಫರು. ಹಾಗೆ ನಾವು ಯಾವುದನ್ನು ನೋಡಿ ದುಃಖ ಪಡ್ತಿದ್ದೇವೆ? ಅರ್ಥ ಆಗ್ತೀಯಾ? ನಮ್ಮ ಜೀವನ ಎಂಥ ಜೀವನ ನಡೀತಿದ್ದೆ? ಈಗಿನ ಅನುಭವ ಮಿಥ್ಯ, ಹಿಂದಿನ ಅನುಭವ ಸುಳ್ಳು, ಆದರೂ ನಾನು ಜೀವನ ಮಾಡ್ತಿದ್ದೆ. ಸತ್ಯವಾದ ಜೀವನ ನಾನು, ಸತ್ಯ ಅಂದ್ರೆ ನಾನು, ಅದನ್ನು ಮರೆತು ಬಿಟ್ಟಿದ್ದೇನೆ. ಹಾಗೆ ಜೀವನ ಎಂಥದ್ದು? ಸುಳ್ಳಿನ ಕಂತೆ, ನಾನು ಎಂಬ ಅರಿವು, ನಾನೆಂಬ ಅರಿವು ಅದಿಲ್ಲ, ಅದನ್ನೇ ಹುಡುಕ್ತಾ ಹುಡುಕ್ತಾ ಇರೋದಷ್ಟೇ. ನಾನೇ ಅದಾಗಿದ್ರು ಹುಡುಕೋದು. ಏನ್ರಿಪ್ಪ ನೆನಪುಗಳೆಲ್ಲ ಸುಳ್ಳು ಅಂದ್ರೆ ಏನೋ ಜೀವನದಲ್ಲಿ ಏನೋ ಬದಲಾವಣೆ ಆಗುತ್ತೆ ಅಂತ ನಿಮ್ಗೆ? ಬರ್ತದ ಬದಲಾವಣೆ ಆಗುತ್ತಾ? ಹೇಗೆ ಇದಾಗೋಗ್ಬಿಟ್ಟಿದೆ, ಬರಬಾರ್ದು, ಬರುವ ಬಂದ್ರೆ ಸುಳ್ಳು ಅದು, ಸುಳ್ಳು ಅದ್ರ ನಾನು ಅದ್ರಲ್ಲಿ ನಿಮ್ ನೆನಪುಗಳು ಬಂದ್ಕೊಂಡು ಹುಡುಕಿ, ಅದ್ರಲ್ಲಿ ನಾನೆಲ್ಲಿ ಅಂತ ಹುಡುಕಿ. ನಿಮ್ಗೆಲ್ಲ ನಾನು ಸಿಕ್ಕಿದೆ ಅಂತ ತೋರಿಸಿ, ಎಲ್ಲಿ ನಾನು ಇದು ಈ ದುಃಖ ಪಟ್ಟೆ ಇಷ್ಟು ನಾನು ಇಲ್ಲಿದೆ ಅಂತ ಹೇಳಿ ತೋರಿಸಿ ನೋಡೋಣ. ನನಗೆ ಅಲ್ಲಿ ಸಿಗೋದೇ ಇಲ್ಲ ನಿಮ್ಗೆ, ನಾನು ಯಾರು ಸಿಗ್ತಾರೆ? ಯಾವುದು ಒಂದು ಫೋಟೋ ಸಿಗತ್ತೆ, ಆ ಫೋಟೋದಲ್ಲಿ ದೇಹ ಇದೆ, ಮನಸ್ಸಿದೆ, ಬುದ್ಧಿ ಇದೆ. ಆ 8 ವರ್ಷದ ಹುಡುಗಿ ಇದೆ, 8 ವರ್ಷದ ಹುಡುಗಿ ಫೋಟೋ ಇದೆ. ಆ ಹುಡುಗಿಯ ದೇಹ ಈಗ 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 40 ವರ್ಷ ಆಗಿದೆ, ದೇಹ ಬೇರೆ ಆಗಿಬಿಟ್ಟಿದೆ, ಮನಸ್ಸು ಬೇರೆ ಆಗಿಬಿಟ್ಟಿದೆ, ಬುದ್ಧಿ ಬೇರೆ ಆಗಿಬಿಟ್ಟಿದೆ. ಅದು ನಾನು ಅಂತ ಹೇಳ್ಕೊಂಡ್ರೆ ನೀವು ಏನು ಹೇಳೋದು? ಅದಕ್ಕೆ ಅದ್ರಲ್ಲಿ ನಾನು ಇಲ್ಲ, ಇಲ್ಲಿ ನಾನಿದೆ, ಇದು ದೇಹ ಮನಸ್ಸು ಬುದ್ಧಿ ಮಿಥ್ಯ. ಹಾಗಿದ್ರೆ ಯಾರು ಏನೇನು ನೋಡ್ತಿದ್ದೀರಿ ನೀವು?
ಘಟನೆ ನೆನಪಿರುತ್ತಲ್ಲ ಅದು ಸಾಕ್ಷಿ ಅಂತ ಅನ್ಕೊಂಡ್ರು. ಎವ್ರಿಥಿಂಗ್ ಇಸ್ ಇಫ್ ಮೆಮರೀಸ್ ಆರ್ ಫೇಕ್, ಮೈ ಫಾದರ್ ಇಸ್ ಫೇಕ್, ಮದರ್ ಇಸ್ ಫೇಕ್, ಬ್ರದರ್, ನೋ ಹೌಸ್, ನೋ ಅಡ್ರೆಸ್, ನಥಿಂಗ್, ನೋ. ದಿಸ್ ವಾಟ್ ಐ ಟೋಲ್ಡ್ ಯು ನೋ ದೆನ್ ಐ ಶುಡ್ನ್ಟ್ ಗೋ ಹೋಮ್ ಫ್ರಮ್ ಹಿಯರ್ ಆಲ್ಸೋ ಬಿಕಾಸ್ ದಟ್ ಇಸ್ ಫಾಲ್ಸ್, ಮೆಮರಿ ಇಸ್ ಫಾಲ್ಸ್. ದಟ್ಸ್ ಆಲ್ಸೋ ಪರ್ಫೆಕ್ಟ್ಲಿ ಓಕೆ. ಐ ನೆವರ್ ಗೋಸ್ ಹೋಮ್ ಆಲ್ಸೋ. ದಟ್ಸ್ ವಾಟ್ ದಿಸ್ ಇಸ್ ಆಲ್ಸೋ ಕನ್ವೀನಿಯಂಟ್ ಫಾರ್ ದ ಕಾನ್ಶಿಯಸ್ನೆಸ್ ಪಾಯಿಂಟ್ ಆಫ್ ವ್ಯೂ. ಫಾರ್ ದ ವ್ಯಾವಹಾರಿಕ ಲೆವೆಲ್ ಐ ಕಾಂಟ್ ಸೇ ದಟ್ ಐ ಡೋಂಟ್ ಹ್ಯಾವ್ ಮೆಮರಿ ಅಂಡ್ ಮೆಮರೀಸ್ ಡೋಂಟ್ ಹರ್ಟ್ ಬಿಕಾಸ್ ಐ ಹ್ಯಾವ್ ಟು ಡೀಲ್ ವಿತ್ ಪೀಪಲ್. ದ ಕ್ವೆಶ್ಚನ್ ಈಸ್ ಹೂ ಆರ್ ಯು? See, ultimately... See, I am consciousness. That part has no problem. So, I don't want to focus on that part. You don't want to focus on no problem part. Because I have problem with the Vyavaharika part. So, I want to deal with Vyavaharika part and get out of it. That's what, but you are always conveniently talking about that part which has no problem at all. This is where the mistake is. No, I'll tell you where is the mistake. You are saying consciousness is not affected. Consciousness, yeah, consciousness is... Why should I think about it? It's always... happy and blissful, so I am not bothered about it. I am bothered about the society. ಅವ್ರ ಪ್ರಶ್ನೆ ಚೈತನ್ಯಕ್ಕೆ ನಿಜವಾದ ನನಗೆ ಯಾವ ಸಮಸ್ಯೆನೂ ಇಲ್ಲ. ನನಗೆ ಸಮಸ್ಯೆ ಇರೋದು ನನ್ನ ವ್ಯವಹಾರದಲ್ಲಿ. ನಾನು ಏನಾನು ಹೇಳ್ತಾರೆ ಪುನಃ ನೀವು ಆ ಚೈತನ್ಯ ಸಮಸ್ಯೆ ಇರೋದು ಚೈತನ್ಯ ಬಗ್ಗೆ ಹೇಳ್ತೀರಿ, ನನ್ನ ಬಗ್ಗೆ ಯಾಕೆ ಹೇಳ್ತೀರಿ? ನನ್ನ ವ್ಯವಹಾರದಲ್ಲಿ ಪ್ರಾಬ್ಲಮ್ ಇದೆ ಅಂತ ಹೇಳ್ತಾರೆ ಅವರು. ನೀವು ಎಷ್ಟು ಹಾಗೆ ಹೇಳ್ತೀರಾ? ಅದಕ್ಕೂ ಹೇಳ್ತೇನೆ, ಈಗ ಉತ್ತರ ಹೇಳ್ತೇನೆ. ಐ ವಿಲ್ ಟೆಲ್ ದಿ ಆನ್ಸರ್ ಫಾರ್ ದಟ್. ನೋ ನೋ ವೇಟ್, ಐ ಆಮ್ ನಾಟ್ ಟಾಕಿಂಗ್. ಸೋ ಇನ್ ದಿಸ್ ವ್ಯಾವಹಾರಿಕ ಸೊಸೈಟಿ ಲೆವೆಲ್ ದೇರ್ ಆರ್ ಲಾಟ್ ಆಫ್ ಮೆಮರೀಸ್ ವಿಚ್ ಯು ಸೇ ಮೆಮರೀಸ್ ಆರ್ ನಾಟ್ ರಿಯಲ್, ಅಗೇನ್ ಮೆಮರೀಸ್ ಆರ್ ಯೂಸ್ಫುಲ್, ಯು ಆರ್ ಸೇಯಿಂಗ್ ದಟ್ ಆಲ್ಸೋ. ಸೊ ಇಟ್ಸ್ ನಾಟ್ ಲೈಕ್ ಆಫ್ಟರ್ ದಿಸ್ ಕ್ಲಾಸ್ ಐ ವಿಲ್ ಕಂಪ್ಲೀಟ್ಲಿ ನೋ ಬ್ಯಾನ್ ದ ಮೆಮರೀಸ್, ಬಟ್ ಅಗೇನ್ ಐ ಹ್ಯಾವ್ ಟು ಯೂಸ್ ದ ಮೆಮರೀಸ್. ಐ ನೆವರ್ ಸೆಡ್ ಬ್ಯಾನ್ ದ ಮೆಮರೀಸ್. ನೋ, ಐ ಸೆಡ್ ದಿ ಯೂಸ್ ದ ಮೆಮರೀಸ್ ಬೀಯಿಂಗ್ ಯೂಸ್ಡ್. ದೆನ್ ಮೆಮರೀಸ್ ಆರ್ ದೇರ್. Then you can't say memories are false, sullu. No, it doesn't work like that. One way, you are saying, you at one to, level you it's working. You have to listen very carefully what I say. ನಾನು ಮೆಮೊರಿ ಎಲ್ಲ ನೆನಪೋಡು ಸುಳ್ಳು ಅಂತ ಹೇಳಿದ್ದೀನಿ ರಪ್ಪ. ನೆನಪೋಡು ಸುಳ್ಳು ಅಂತ ಹೇಳಿದ್ದೆ ನಾನು. ನೆನಪುಗಳಲ್ಲಿ ನಾನಿಲ್ಲ. ವಾಟ್ ಐ ಟೋಲ್ಡ್ ಇಸ್ ಇನ್ ಮೆಮರಿ ವಾಟ್ ಐ ಆಮ್ ದೇರ್, ಐ ಆಮ್ ನಾಟ್ ದೇರ್. ದಟ್ಸ್ ವಾಟ್ ಐ ಆಮ್ ಟ್ರೈ ಟು ಟೆಲ್ ಯು. ಐ ಡಿಂಟ್ ಸೇ ಮೆಮರಿ ಇಸ್ ಫಾಲ್ಸ್. Consciousness is not there. The vyavaharika person, the society child is there who is suffering. Your same Gayatri was 20 years back is there now also in that? Yeah, but that is useful for this point of time, right? I am using that the memories is, again. I am using the memory which is the information. But you are not using the memory. You are being used by the memory. You cry over that. That's the mistake which you are doing. So don't say memories are... false. Memories are there. What you I are said not is, there. Memories is not false. That's exactly what I said. That's what he is saying. In memories, you are there is false, I am saying. So, memories are not false. See, I'll play the recording. You said memories are false. Memories are not false. You listen carefully. Play the record. I would have definitely said, in memory, you are not there. That's false. You are saying both the statements, Guruji. You are saying memories are false and you are saying they are false because you are not there. That's what I'm saying. That's exactly what I'm saying. But otherwise, memories are real. Memories are useful also, I said, no. Paradoxical, Guruji. What is paradoxical? It's paradoxical, okay. Because one side you are saying memories are there, other side you are saying somebody is not there, so memories are not real. Okay, let me take the other way also. So, I'll prove that memories are false also. You are not there in the memory, that's why it's false. Your experience of psychological experience of memory is false. That's first part. Second part is you have experience of this place. I went to this place, it's very nice. Right? You are saying that is also false. Yeah, that's also mithya. The present experience is mithya. Mithya means what? No, let's talk about transactional world. Let us not talk about, Guruji, I can leave everything and go sit somewhere and say, okay, everything is, I am not there, I am in the society. So I have to use all these things. Yesterday, this samasya vartha jappa, avaru kelidu artha artha jalrigo. Okay. ಅವ್ರು ಏನು ಹೇಳ್ತಾರೆ, ನನಗೆ ಕೆಟ್ಟ ನೆನಪುಗಳಿದ್ದಾವೆ. ನೀವು ನೆನಪುಗಳು ಸುಳ್ಳು ಅಂತ ಹೇಳ್ತೀರಾ, ಅದನ್ನ ಜೀವನ ಈಗ ಬರ್ತಲ್ಲ ಆ ಸಮಸ್ಯೆಗಳು, ಅದಕ್ಕೇನು ಮಾಡೋದಾ? ಅದಕ್ಕೆ ಸಮಸ್ಯೆಗೆ ನೀವು ನೆನಪುಗಳು ಸುಳ್ಳು ಹೇಳಿದರೆ ಇದು ನಿಜವಾಗಿ ಬರ್ತಾ ಇದೆಯಲ್ಲ ಅಂತ. ಸೊ ನಿಮಗೆ ನಾನು ನೆನಪು ಸುಳ್ಳು ಹೇಳಿದ್ದೆ ದೇಶನಿಗೆ ಅರ್ಥ ಆಯಿತು. ನೆನಪುಗಳು ಎಲ್ಲ ನೆನಪುಗಳು ಸುಳ್ಳು ಅಂತ ಹೇಳಿ ದೇಶನಿಗೆ ಅರ್ಥ ಆಯಿತು. Nobody has questions, just say no. They accepted. No. I'm asking them, have you understood? I didn't even ask, accepted. Nobody is raising hand and I am accepted also. That also is mithya now. Acceptance also mithya. Guruji, ಇಲ್ಲಿ ಒಂದು ನೇರವಾದ ಪ್ರಶ್ನೆ ಇದೆ. ಪ್ರಶ್ನೆ ಅಂತ ಹೇಳಕ್ಕೆ ಉತ್ತರ ಅಂತ ಹೇಳ್ತೇನೆ.
ನಿಮ್ಮದು ಪರಿಚಯ ಆದ ರಾಗ ಆಯ್ತು ಇಲ್ಲಿವರೆಗೆ, ಇಟ್ ಮೇ ಬಿ ಅರೌಂಡ್ 8 or 10 years ಸುಮ್ಮನೆ ಅಂದಾಜರು ಹೇಳ್ತಾರೆ. ಅವತ್ತಿದ್ದಂತ ಸಂಶಯಗಳು ಇವತ್ತಿಲ್ಲ, ಹೌದು, ದಿನೇ ದಿನೇ ಅದು ಕರೆಕ್ಟ್ ಆಗಿದೆ, ಕರೆಕ್ಟ್ ಆಗಿದೆ. ಅದು ನಾವು ನೋಡ್ತಕ್ಕಂತ ರೀತಿ ನೀತಿಗಳು, ತಗೊಂಡಂತ ಒಂದು ಮನಸ್ಥಿತಿಗಳು ಮೇಲೆ ನಿಂತಿದೆ. ಹೌದು, ನಾನು ಯಾವ್ದೋ ಒಂದು ಹಿಡ್ಕೊಂಡು ಅದೇ ಅದೇ ಅಂತ ಇದ್ರೆ ರೋಗ, ರೋಗ ಅದು ಬಿಟ್ಟಾದ್ರೆ ರೋಗ ಇಲ್ಲ, ಕರೆಕ್ಟ್. ನಾನು ಊರಿನ ಊರಿಗೆ ಹೋಗಿರುವಂತ ವ್ಯಕ್ತಿ, ಅದ್ಬಿಟ್ಬಿಡ್ತೀನಿ ಅದ ಮುಖ್ಯಾಲಯ ಇಲ್ಲಿ. ನಾನು ವಿಚಾರ ಮಾಡ್ತಾ ಇರೋದು ನಿಮ್ದು ಒಂದು ಇದಾಯ್ತಲ್ಲ ಸಂಪರ್ಕ ಬರ್ತದೆ ಅಲ್ಲಿಂದ ಇಲ್ಲಿವರೆಗೆ ಇಷ್ಟೇ. ಓಕೆ, ಅಷ್ಟಕ್ಕೆ ನಾ ಹೇಳೋದು ಹೊರಟ್ರೆ ಅವತ್ತೇನು ಸಂಕಟ ಇತ್ತು, ಅವತ್ತೇನು ನೋವಿತ್ತು, ಅವತ್ತೇನು ಅಜ್ಞಾನ ಇತ್ತು, ಇವತ್ತಾಗಿಲ್ಲ. ಅದ್ರಲ್ಲಿ ಸುಳ್ಳು ಸರಿ ತಪ್ಪು ಪ್ರಶ್ನೆ ಮಾಡ್ತಾರ, ನಾನು ಹಲವಾರು ರೀತಿಲಿ ಬೇರೆ ಬೇರೆ ರೀತಿ ಕ್ರಾಸ್ ಕ್ವೆಶ್ಚನ್ ಮಾಡಿದ್ದೀನಿ ಹಲವಾರು ರೀತಿ. ಸಿಂಪಲ್ ರೇಪ, ಜೀವನದಲ್ಲಿ ಬಹಳ ಜನ ದುಃಖಪಡ್ತಾರೆ, ಮೆನಿ ಪೀಪಲ್ ಸಫರ್ ಇನ್ ಲೈಫ್. ವೈ? ಬಿಕಾಸ್ ದಿಸ್ ಹ್ಯಾಪನ್ ಟು ಮಿ, ಇದು ನನಗಾಯಿತು ಅಂತ ಪುನಃ ನೆನ್ಪು ಮಾಡ್ಬಿಟ್ಟು ದುಃಖ ಪಡ್ತಾರೆ. ಮಾಡ್ತಾರಾ? ಮಾಡ್ತಾರೆ. ಅಲ್ಲ, ಅದು ಮೊದಲು ದುಃಖದ ವಿಷಯ ತಗೋಣ. ದಿಸ್ ಹ್ಯಾಪನ್ ಟು ಮೀ ಆಮ್ಸ್ ಐಮ್ ಅಂತ ಯು ಕ್ಯಾನ್ ಅಗೇನ್ ಅಗೇನ್ ರಿಮೆಂಬರ್ ಆ್ಯಂಡ್ ಸಫರ್. ಹೌದಲ್ಲ, ಮತ್ತೆ ಮತ್ತೆ ನೆನ್ಪು ಮಾಡ್ಕೊಂಡು ಮಾಡ್ತಾರೆ. ಅಲ್ಲಿ ತಪ್ಪು ಏನಾಗ್ತದೆ ಅಂದರೆ, ದಿ ಮೀ ಅಂತ ನೀವು ಏನು ಹೇಳ್ತೀರಲ್ಲಿ ಅದು ಬದಲಾಗ್ಬಿಟ್ಟಿದೆ. ದೇಹ ಬದಲಾಗಿದೆ, ಮನಸ್ಸು ಬದಲಾಗಿದೆ, ಬುದ್ಧಿ ಬದಲಾಗಿದೆ, ಅದು ಅದೇ ನೀವಿಲ್ಲ. ಈ ಕ್ಷಣದಲ್ಲಿ ನೀವು ಬೇರೆ, ಆಯ್ತಾ? ಅದನ್ನು ಮಾಡ್ಕೊಂಡು ನೀವು ಈಗಿನ ಕ್ಷಣ ಯಾಕೆ ಹಾಳು ಮಾಡ್ಕೊಡ್ತೀರಿ ಅಂತ ಪ್ರಶ್ನೆ. ಮೆಮರೀಸ್ ಆಫ್ ಮೀ ಇಸ್ ಫಾಲ್ಸ್, ನಾನು ಅಂತ ಇರೋ ಮೆಮರಿ. ಅದೇ ಹೇಳ್ತಲ್ಲ, ಪುನಃ ಹೇಳ್ತಲ್ಲ, ಫೋಟೋಗ್ರಾಫ್ ಸರಿ, ನಾನು ಅನ್ನೋ ಮೆಮೊರಿ ಹಿಂದೆ ಹೀಗಿದ್ದೆ ಹಾಗಿದ್ದೆ ಅಷ್ಟು ವಯಸ್ಸಾಯ್ತು ಇಷ್ಟು ವಯಸ್ಸಾಯ್ತು ಹೀಗಿದ್ದೀನಿ, ಆ ನಾನು ಅನ್ನೋ ಮೆಮೊರಿ ಸುಳ್ಳು ಅನ್ನೋದು ಸರಿ ಅಂದ್ರೆ ಮೆಮೊರೀಸ್ ದೆಮ್ಸೆಲ್ಸ್ ಆರ್ ಫಾಲ್ಸ್? ಇಲ್ಲ ಇಲ್ಲ, ಮೆಮೊರೀಸ್ ಮೆಮೊರೀಸ್ ಆರ್ ಫಾಲ್ಸ್, ಮೆಮೊರೀಸ್ ಆರ್ ಫಾಲ್ಸ್ ಅಲ್ಲ. ಮೆಮೊರೀಸ ಈಗ ನಾಳೆ ನಾನು ನೀವು ಎಲ್ಲ ಹೋಗ್ತೀರಾ ವಾಪಸ್ ಈ ಮನೆ ಬರೋ ಮೆಮೊರಿ ಬೇಕಾನೆ, ಅದು ಬೇಕು, ಅದು ಕರೆಕ್ಟ್ ಆಗಿದೆ, ಅದು ಯೂಸ್ಫುಲ್. ಆದರೆ ನಾನು ದುಃಖಪಟ್ಟೆ, ನಾನು ಸುಖಪಟ್ಟೆ ಅನ್ನೋ ಮೆಮೊರಿ ಇದೆಲ್ಲ, ನಾನು ಬಂತಲ್ಲ, ಆ ಪಾರ್ಟ್ ಫಾಲ್ಸ್ ಅಂತ ಹೇಳ್ತೇನೆ ನಾನು. ನಿಮ್ಮ ಸೈಕಾಲಜಿಕಲ್ ಕಂಟೆಂಟ್ ಇದೆಯಲ್ಲ, ಆ ನಾನು ಬದಲಾಗ್ಬಿಟ್ಟಿದೆ. 20 ವರ್ಷದ ಕೆಳಗಿದ್ದೆ ನಾನು, ಈಗಿಲ್ಲ. ಅದರಲ್ಲಿ ನಿಜವಾದ ನಾನು ಸಾಕ್ಷಿ, ಅದೂ ಇಲ್ಲ. ನೆನಪು ಸತ್ಯ ಅಲ್ಲ. ಇವಾಗ ನಾನು 70 ವರ್ಷದಿಂದ ಬೆರಳಲ್ಲಿದ್ದೆ, 80 ವರ್ಷದಿಂದ ಸಲಹೆ ಗ್ರಾಮದಲ್ಲಿದ್ದೆ ಅಂದ್ರೆ ಸುಳ್ಳಲ್ವಲ್ಲ ಅದು. ನಾನು ಇದ್ರ ಪ್ರಶ್ನೆ, ನಾನು ಪ್ರಶ್ನೆ ಗೊತ್ತು ನೋಡಿ, ನಾನು ಡೆಲ್ಲಿಯಲ್ಲಿ ಇದ್ನ, ಡೆಲ್ಲಿಯಲ್ಲಿ ಇದ್ದ ದೇಹನ ಮನಸ್ಸ ಬುದ್ಧಿಯೋ? ಸತ್ಯ ಅಲ್ಲ ಪ್ರಶ್ನೆ, ಪ್ರಶ್ನೆ ಉತ್ತರ ಕೊಡಿ. ನಾನು ಡೆಲ್ಲಿಯಲ್ಲಿ ಇದ್ದೆ ಅನ್ನೋದು ನಿಜನಾ? ದೇಹ ಡೆಲ್ಲಿಯಲ್ಲಿ ಇತ್ತ? ಮನಸ್ಸು ಡೆಲ್ಲಿಯಲ್ಲಿ ಇತ್ತ? ಬುದ್ಧಿ ಡೆಲ್ಲಿಯಲ್ಲಿ ಇತ್ತ? ಆಯ್ತು, ಆಗಿನ ದೇಹ ಈಗಿನ ದೇಹ ಇದೆಯಾ? ಆಯ್ತಾ, ನಾನು ಅನ್ನೋದು ಬದಲಾಗಿದೆಯಾ? ಖಂಡಿತ. ಹಾಗಿದ್ರೆ ನಾನು ಡೆಲ್ಲಿಯಲ್ಲಿ ಇದ್ದ ನಿಜನಾ? See, memory is useful. ಆಯ್ತಾ, ಬಟ್ ಅದನ್ನೇ ಸತ್ಯ ಅಂತ ಹೇಳ್ಕೊಂಡು ಗೋಳಾಡುವ ಜನ ಇದ್ದಾರೆ ಬೇಕಾಶನ. ಓಕೆ, ಏನಾಗಿದೆ ಯು ಆರ್ ಅಗೇನ್ ಅಗೇನ್ ಗೋಯಿಂಗ್ ಟು ಸೈಕಾಲಜಿ ಕಂಟೆಂಟ್ ಅಂಡ್ ಮಿಸ್ಸಿಂಗ್ ಯುವರ್ ಲೈಫ್, ಸಫರಿಂಗ್. ಯೂಸ್ ಇಲ್ಲ, ಬಟ್ ಅಷ್ಟು ದುಃಖ ಪಡೋರು ಎಷ್ಟು ಜನ ಇದೆ ನೋಡ್ಕೊಳ್ಳಿ ನಿಮ್ಮ ಸುತ್ತಮುತ್ತ. ಯಾವುದೋ ವಿಷಯ 20 ವರ್ಷದ ಕೆಳಗಾದ ವಿಷಯ ಹೇಳ್ಕೊಂಡು ಈಗ ಹಿಡ್ಕೊಂಡು ಕೆರೆ 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 ಮಾಡ್ತಾರೆ. ಅಲ್ಲಪ್ಪ, 20 ವರ್ಷದ ನೀನು ಇದೆಯೇನಪ್ಪ? ಆ ನೀನು ಬೇರೆ ಆಗಿದೆ, ದೇಹ ಬೇರೆ ಆಗಿದೆ, ಮನಸ್ಸು ಬೇರೆ ಆಗಿದೆ, ಬುದ್ಧಿ ಬೇರೆ ಆಗಿದೆ, ಈಗ ಬಿರೋದು ದೇಹ ಬೇರೆ. ನಾನು ಅಂತ ನೀವು ಹೇಳೋ ಸಾಕ್ಷಿ ನಿಜವಾದ ನಾನು ಅಲ್ಲಿ ಇಲ್ಲವೇ ಇಲ್ಲ, ಆ ಫೋಟೋದಲ್ಲಿಲ್ಲ. ಹಾಗೆ ಯಾರ ಬಗ್ಗೆ ದುಃಖ ಪಡ್ತಾಯಿದ್ದೀರಾ? ಇಲ್ಲ, ನಾನು ಡೆಲ್ಲಿಯಲ್ಲಿ ಇದ್ದೆ ಅಂತ ಹೇಳಿದೆ. ಈಗ ಡೆಲ್ಲಿಗೆ ಹೋಗಿ, ಡೆಲ್ಲಿ ಬದಲಾಗಿದೆ. ನೀವಿರೋ ಡೆಲ್ಲಿ, ಆಗಿರೋ ಡೆಲ್ಲಿ, ಈಗಿರೋ ಡೆಲ್ಲಿ ಸೇಮ್ ಇದೆಯಾ? So, the part you are not addressing is you are saying body is changing, mind is changing, intellect is changing.
In fact, the whole body is erased every 12 years. Fine. But memories don't get erased. They are like, content is there. This okay, is... I use it or they use me, that's a different thing. But if you see in this whole framework of creation, memories don't get erased. Aray, Baba, if they are not getting they erased. They are not getting created fresh memories. You are actually missing the point. Okay. That photo is kept there, right? Just see. Just see, see the photo there. Yeah. Right? Why the photo is kept there? That's a photo. Memory is a photo. Correct? Why is the photo is kept there? Why is the photo kept there? It looks good. It looks good for Uma and she has kept it there. The moment she sees this photo is not good, she will throw out that photo. So the memories are kept there, not erased, because you are keeping it with good much of interest. Under lock and key. Under lock and key. That is the point I am making. You are giving so much of importance to that, it stays there intact. Once you understand this memory is a junk which is causing me trouble, that memory will vanish from that place. You are giving so much of importance to a junk. ಅದು ಬಿಡಿ ಅವ್ರ ತಲೆ ಬೇರೆ ಅವ್ರ ತಲೆ ಅವ್ರದ್ದು ತಲೆ ಬೇರೆ ಇರ್ತದೆ ಅದು ಬೇರೆ ಇದು ಜ್ಞಾನದಿಂದ ತಲೆ ಹಚ್ಕೊಳ್ಳೋದಕ್ಕೆ ಬೇರೆ ಅದು ವ್ಯತ್ಯಾಸ ಇದೆ ಅದು ಅದ್ನ ಅಂದ್ರೆ ಅದು ಅದೇನೋ ತಲೆ ಹರಟೆ ಅದು ಆಯ್ತಾ ಸಿ ದಿ ಎನಿಥಿಂಗ್ ಇಸ್ ದೇರ್ ಇನ್ ಯುವರ್ ಲೈಫ್ ಬಿಕಾಸ್ ಯು ಆರ್ ಗಿವಿಂಗ್ ಎ ರಿಯಾಲಿಟಿ ಟು ದಟ್ ಯು ಆರ್ ಗಿವಿಂಗ್ ಇಂಪಾರ್ಟೆನ್ಸ್ ಟು ದಟ್ ದಿ ಮೊಮೆಂಟ್ ಯು ಸ್ಟಾರ್ಟ್ ಅಂಡರ್ಸ್ಟ್ಯಾಂಡಿಂಗ್ ದಿಸ್ ನಾಟ್ ಇಂಪಾರ್ಟೆಂಟ್ ದಿಸ್ ಅನ್ರಿಯಲ್ ದಟ್ ವಿಲ್ ಸ್ಟಾರ್ಟ್ ವ್ಯಾನಿಶಿಂಗ್ ಫ್ರಮ್ ಯುವರ್ ಲೈಫ್ ದಟ್ಸ್ ವಾಟ್ ಐ ಆಮ್ ಟ್ರೈಂಗ್ ಟು ಪಾಯಿಂಟ್ ಔಟ್ ಟು ಯು There are a lot of things I don't give importance. They don't affect me also, but still they are there. No? Supposing my brother hurt me, it doesn't matter to me at all. But that memory, that picture, everything is there. But that picture, is it causing trouble to you? No, it's not causing. That's what I'm saying. If it doesn't cause trouble to you, it's not as good as not there. It's not necessary to erase it with the rubber. Is it causing trouble to you? It is there. It is there. Okay. You are saying if the picture is there, you are holding to it. No, I am not holding to it, but the picture is there. Let it be there. If something is there, it doesn't trouble you. Is it a problem for you? We are speaking of what is troubling to you. There are people who, many people, each of them, you know, who will cry, cry their whole life because something happened in life. I am trying to say that psychological content is causing you trouble. And if you really look, examine the psychological content, it's not there. That's what I am trying to tell you. Not real, even as of now. You're saying it's not affecting you, but still it's affecting you. You are so much arrogant about her, that is the thing. She is still affected by that. That was an example. That's the example. The situation, if it's affecting you, psychological content is affecting you. You look at very closely psychological content, that photo is irrelevant today. That's what I'm trying to tell you. Now, if you are giving importance to that and get still, then you are saying that I have decided to suffer with that. It's for good. It is dear to me. Nobody can take away what is dear to you. I can only tell to you, okay, it is not important. Now, if you still say this is important to me, I will suffer with this. See here, please understand, things by themselves have no value. It is I who give the value to that. Why these people are sitting here? Because they gave value to my talk. My talk has no value. They are giving value to you and they are listening here. There are 10,000 people outside. They don't give a value. They are not listening here. The value is given by me. The value is given by Gayatri. The Gayatri or the consciousness gives the value to body. So what you have to give value, what you should not give value is, I am treating the criteria by which you should give the value and should not give the value. Now if you give value to the value useless, then your life will be junk. That's all right point. I always say memory is useful. If the address, my address, how I will come to this house? Address is useful. Okay. ಇಲ್ಲಿ ಏನಂದ್ರೆ ಯಾವ್ದು ಯೂಸ್ಫುಲ್ ಯಾವ್ದು ಯಾವ್ದು ಯೂಸ್ಫುಲ್ ಯಾವ್ದು ಯೂಸ್ಲೆಸ್ ನಾವು ಅರ್ಥ ಮಾಡ್ಕೋಬೇಕು. ಡೆಲ್ಲಿ ಹೋದು ಹೋಗಿದ್ದು ಯೂಸ್ಫುಲ್ ಹೌದು ಯೂಸ್ಫುಲ್. ನಾನು ಡೆಲ್ಲಿಗೆ ಹೋದಾಗ ಆ ಡೆಲ್ಲಿಯಲ್ಲಿ ಜಟಕ ಗಾಡಿಯಲ್ಲಿ ಹೋಗ್ತಾ ಇದ್ರು, ಇಲ್ಲಿ ಜಟಕ ಗಾಡಿ ಎಲ್ಲಿ ಸಿಗುತ್ತೆ? ಸಿಗಲ್ಲ, ಅದು ಹೋಯ್ತದು. ಆಗಿನ ಕಾಲಕ್ಕೆ ಆಯಿತು. ಸೊ ಡೆಲ್ಲಿಗೆ ಹೋದದ್ದು ಯೂಸ್ಫುಲ್ ಆಯ್ತಾ. ಡೆಲ್ಲಿಯಲ್ಲಿ ನಾನು ಎಷ್ಟೊಂದು ಸುಖಪಟ್ಟೆ, ಅಯ್ಯೋ ಅಷ್ಟು ಸುಖ ನನಗೆ ಬೇರೆ ಎಲ್ಲಿ ಸಿಕ್ಕಿಲ್ಲ, ಅದು ಯೂಸ್ಲೆಸ್. ಯಾಕಂದ್ರೆ ಡೆಲ್ಲಿಯಲ್ಲಿ ಸುಖಪಟ್ಟ ನೀವು ಬೇರೆ, ಈಗಿರೋ ನೀವು ಬೇರೆ.
ಆ ಸುಖ ನಿಮಗೆ ಇಲ್ಲಿ ಬರಲ್ಲ. ಡೆಲ್ಲಿಯಲ್ಲಿ ಹೋದಾಗ ನಮ್ದು ಎಲ್ಲ ಪಿಕ್ ಪಾಕೆಟ್ ಆಯಿತು, ಎಷ್ಟು ದುಃಖ ಆಯ್ತು ಗೊತ್ತಾ, ಆ ದುಃಖ ಈಗ ನೆನಪು ಮಾಡಿಕೊಂಡ್ರೆ ಅದು ಯೂಸ್ಲೆಸ್. ಯಾಕಂದರೆ ಆ ಪಿಕ್ ಪಾಕೆಟ್ ಆದರೆ ನಾನು ಅಂತ ಏನು ಹೇಳ್ತೀರ ಅದು ಬೇರೆ. ಆವಾಗ ನಿಮ್ಮ ಜೇಬಲ್ಲಿ 10 ರೂಪಾಯಿ ಇತ್ತು, ಈಗ ನಿಮ್ಮ ಜೇಬಲ್ಲಿ 1 ಲಕ್ಷ ರೂಪಾಯಿ ಇದೆ. ಆ 10 ರೂಪಾಯಿ ಏನು ಮಾಡಿ ನೀವು ದುಃಖ ಪಡೋಗತ್ತೇ ಇಲ್ಲ. ದೇಹ ಬೇರೆ ಆಗಿದೆ, ಮನಸ್ಸು ಬೇರೆ ಆಗಿದೆ, ಬುದ್ಧಿ ಬೇರೆ ಆಗಿದೆ, ದುಃಖ ಯಾಕೆ ಪಡ್ತೀರಾ? ಅದನ್ನು ನೆನ್ಪುಕೊಂಡು ಸುಖ ಯಾಕೆ ಪಡ್ತೀರಾ? ನೆನಪಿನಲ್ಲಿ ಎರಡು ಭಾಗ ಇದೆ, ಇನ್ಫಾರ್ಮೇಷನ್ ಅಂದರೆ ಯೂಸ್ಫುಲ್ ಇನ್ಫಾರ್ಮೇಷನು ಆ್ಯಂಡ್ ಸೈಕಾಲಜಿಕಲ್ ಇನ್ಫಾರ್ಮೇಷನ್, ಜಂಕ್. ಆಸ್ ದಟ್ ಸೈಕಾಲಜಿಕಲ್ ಇನ್ಫಾರ್ಮೇಷನ್ ಇಫ್ ಯು ಎಕ್ಸಾಮಿನ್ ಕ್ಲೋಸ್ಲಿ ಇಟ್ಸ್ ನಾಟ್ ರಿಯಲ್. ದಟ್ಸ್ ವಾಟ್ ಐ ಆಮ್ ಟ್ರೈನ್ ಟು ಟೆಲ್ ಯು. ಆ್ಯಂಡ್ ದಟ್ ಅನ್ರಿಯಲ್ ಸೈಕಾಲಜಿಕಲ್ ಇನ್ಫಾರ್ಮೇಷನ್ ಯು ಆರ್ ಕ್ರಿಯೇಟಿಂಗ್ ಬರ್ಡನ್ ಫಾರ್ ಯುವರ್ ಪ್ರೆಸೆಂಟ್ ಮೂಮೆಂಟ್ ವಿಚ್ ಇಸ್ ಆಲ್ಸೋ ಅನ್ರಿಯಲ್. ಈ ಕ್ಷಣ ಕೂಡ ಮಿಥ್ಯ. ಅದನ್ನು ಆ ಇನ್ನೊಂದು ಮಿಥ್ಯ ಆ್ಯಡ್ ಮಾಡಿಕೊಂಡು ಇನ್ಯಾಕೆ ಕಷ್ಟಪಡ್ತೀನಿ ಅಂತ ಕೇಳ್ತಿದ್ದೇನೆ. ಅರ್ಥ ಆಯ್ತಾ? ನಿಮ್ಗೆ ಗೊತ್ತಿರೋ ಇದ್ದಾರೇನಪ್ಪ ಇಷ್ಟು ದುಃಖ ಪಡೋರು, ನಿಮ್ಗೆ ಗೊತ್ತಿದ್ದಾರೆ ನಿಮ್ಮ ಜೀವನದಲ್ಲಿ ಎಷ್ಟು ಬರ್ತಲ್ಲ ಇದು ಮದುವೆ ಸಂಸಾರ ಪಡ್ಕೊಳ್ಳೆ. ಸಂಸಾರ ಅಂದ್ಕೊಳ್ಳೆ ಏನೇನೋ ಇಟ್ಕೊಂಡು ನೆನಪು ಕೊಡ್ತಾರೆ, ದುಃಖ ಪಡ್ತಾ ಇರ್ತಾರೆ. ನನಗೆ ಹೀಗಾಯಿತು, ನನಗೆ ಮದುವೆ ಆದಮೇಲೆ ಸುಖ ಇಲ್ಲ, ಅಥವಾ ಮಕ್ಕಳಾದ್ಮೇಲೆ ಸುಖ ಇಲ್ಲ, ನನ್ನ ಗಂಡ ಹೀಗೆ ಹಾಗೆ ಏನೋ ಮಾಡ್ತಾರೆ. ನಿಮ್ಗೆ ಏನು ಅರ್ಥ ಆಗ್ತಾಯಿಲ್ಲ ಅಂದರೆ ಆ ಸನ್ನಿವೇಶಕ್ಕೂ ಈ ಸನ್ನಿವೇಶಕ್ಕೂ ಸಂಬಂಧ ಇಲ್ಲ ಅಂತ ಹೇಳ್ತಾರೆ. ಅಲ್ಲೊಂದು ಫೋಟೋ ಇದೆ, ಆದರೆ ಫೋಟೋಲಿ ನೀವಿಲ್ಲ ರೈಟ್. ಆ ಫೋಟೋದಲ್ಲಿ ನಾನಿದ್ದೇನೆ ಅಂತ ಹೇಳಿ ಅರ್ಥ ಮಾಡಿದ್ರೆ ನೋಡಿ, ನಮ್ಗೆ ಏನಾಗ್ತದೆ ಗೊತ್ತಾ? ನಾನು ಯಾರ್ದಾರು ಮನೆಗೆ ಹೋದ್ರೆ, ನಮಗೆ ಈಗಿನ ಕಾಲದಲ್ಲಿ ಮನೆಗೆ ಯಾರ್ದಾರು ಮನೆಗೆ ಹೋಗಿ ನಮ್ಗೆ ಸ್ವಲ್ಪ ಯೋಚನೆ. ಅವ್ರಿಗೆ ಪಾಪ ಯಾವಾಗ ಟಿ ವಿ ಸೀರಿಯಲ್ ನೋಡ್ತಾ ಇರ್ತಾರೆ, ಅವ್ರು ಟಿ ವಿ ಸೀರಿಯಲ್ ಬಿಟ್ಬಿಡ್ಲಿಕ್ಕೆ ಇಷ್ಟ ಇಲ್ಲ. ಅವ್ರೇನು ಮಾಡ್ತಾರೆ, 1 ನಿಮಿಷ ಬರ್ತೇನೆ ಅಂತ ಹೇಳ್ತಾರೆ, ನೀವು ಸ್ವಲ್ಪ ಈ ಫೋಟೋ ಆಲ್ಬಮ್ ನೋಡಿ ಅಂತ ಹೇಳ್ತಾರೆ. ಒಂದಿಷ್ಟು ಫೋಟೋ ಆಲ್ಬಮ್ ತಂದಿಟ್ಬಿಡ್ತಾರೆ, ಬಿಗ್ ಫೋಟೋ ಆಲ್ಬಮ್ಸ್. ಮೊದಲು ನಿಮ್ಮ ಹತ್ರ ಮಾತಾಡಲಿಕ್ಕೆ ಆಯ್ತು, ಈ ಫೋಟೋ ಆಲ್ಬಮ್ ಸರಿ ಅವ್ರು ಕೊಟ್ಟಲ್ಲ ಅಂತ ಹೇಳ್ಕೊಂಡು ಈಗ ತಿಳಿಸ್ತಾರೆ. ಸ್ವಲ್ಪ ಹೊತ್ತು ಬಂದ್ರೆ ಈ ನನ್ನ ಗುರ್ತು ಸಿಗ್ತಾರೆ ನಿಮ್ಗೆ ಅಂತ ಹೇಳ್ತಾರೆ. ಅದು ಯಾವ ಫೋಟೋ ಇದೆ? ಅಲ್ಲಿ ಅವ್ರು ಚಡ್ಡಿ ಹಾಕೊಂಡಿದ್ದಾನೆ, ಇದು ನಾನೇ ಕಂಡು ನಮ್ಗೆ ಗುರ್ತಿಲ್ವಾ? ನೋಡಿ ನಾನು ಚಡ್ಡಿ ಹಾಕೊಂಡು, ಆ ಚಡ್ಡಿ ಹಾಕೊಂಡು ಇವನು ನೋಡಿದ್ರೆ ಇದು ಹೀಗಿದ್ದಾರೆ ಕುಂಬಳಕಾಯಿ. ಆಯ್ತಾ? ಅವ್ನು ನಾನಂತ, ನಾನು ಯಾಕೆ ಗುರ್ತಿರ್ಸ್ಲಿ ಅವನ್ನ? ಅವನಿಗೆ ಏನು ಸಂಬಂಧ? ದೇಹ ಬದಲಾಗಿದೆ, ಮನಸ್ಸು ಬದಲಾಗಿದೆ. ನಾನು ಆ ಫೋಟೋದಲ್ಲಿ ನಾನು ನಿಮ್ಗೆ ಯಾಕೆ ಹೇಳ್ತೀರಾ ಅಂತ ಪ್ರಶ್ನೆ ಅದು. ಅದು ಕೇವಲ ಫೋಟೋ, ಅದಕ್ಕೆ ಎಷ್ಟು ನಿಮ್ಮ ನೆನಪು ಅನ್ನೋದು ಕೇವಲ ಫೋಟೋ, ಅದಕ್ಕೆ ಯಾಕೆ ಇಂಪಾರ್ಟೆನ್ಸ್ ಕೊಡ್ತೀರಾ? ಇಟ್ಸ್ ಲೈಫ್ಲೆಸ್ ಫೋಟೋ. ಪ್ಲೀಸ್ ಅಂಡರ್ಸ್ಟ್ಯಾಂಡ್ ಗಾಯತ್ರಿ, ಆಲ್ ಮೆಮರೀಸ್ ಆರ್ ಲೈಫ್ಲೆಸ್ ಫೋಟೋಸ್. ಯು ಆರ್ ಗಿವಿಂಗ್ ಟು ದಟ್ ಲೈಫ್ಲೆಸ್ ಫೋಟೋ, ಗಿವಿಂಗ್ ಲೈಫ್ ಟು ದ್ಯಾಟ್ ಆ್ಯಂಡ್ ಮೇಕಿಂಗ್ ಕ್ರೈಮ್. ದಟ್ಸ್ ವಾಟ್ ಐ ಆಮ್ ಟ್ರೈಂಗ್ ಟು ಹೆಲ್ಪ್ ಪಾಯಿಂಟ್ ಯು. ಫೋಟೋ ಈಸ್ ಯೂಸ್ಫುಲ್, ಮ್ಯಾಪ್ ಈಸ್ ಯೂಸ್ಫುಲ್, ಬಟ್ ಟು ಗಿವ್ ಲೈಫ್ ದಟ್ ಫೋಟೋ ಆ್ಯಂಡ್ ಮೇಕ್ ಯುವರ್ ಲೈಫ್ ಮಿಸರೇಬಲ್ ಈಸ್ ರಾಂಗ್. ಸೊ ಬಿಟ್ವೀನ್ ದಟ್ ಲೈಫ್ ಅಂಡ್ ದಟ್ ಇಟ್ಸ್ ನಾಟ್ ಅ ಸೇಮ್ ಪರ್ಸನ್, ದೇರ್ ಇಸ್ ನೋ ಸಿಂಗಲ್ ಪರ್ಸನ್. Yesterday and this moment you are a different person. No, I am telling psychologically you are saying I am a different person, but everything from the physical gross point of view I am saying giving... a person takes life, birth, dies, but it's not the same person. There are maybe infinite number of persons between that life and death. Yes. Carrying the same biodata. I told you, know, every time when you breathe in and breathe out you die and come back also, I have told you. That's 21,600 times. That's different. Something to my experience I'm asking. Something. What is your experience? When you say my experience, what is it my experience? See, I don't experience birth and death when I'm breathing. But whatever you are saying, like this 30 years, 20 years ago. So there is a different person. Obviously, 10 years ago, 20 years ago, 15 years ago, 11 years ago, 12 yesterday years. And today. So maybe I took a birth. I should not say I also. Yeah. There is a birth. There is a death. Right now I'm here, maybe, but the birth and now, I'm 43 now, so from 0 to 43, there are n number of people, not one, I'm not one person. There's no one person. That's what I'm not. It is a flow. Life is a flow. Okay? In that flow, you are saying this is one person, this is one person. They are different. It's a current. So you are saying there are n number of persons between life and death of a single entity. The entity is single. Entity is not single. No, the consciousness is single. Consciousness is not entity. Biodata is the same. Biodata is also not same. That's also another problem. No, the barcode is same. No, my Aadhaar card number will be the same. That is far again from society transaction. From your point of view, what are you? No, from society transaction. Yeah, that's what society transaction I am saying. Society transaction, one person is there, but otherwise it's not one person, it's n number of people between that life and death. ಹೌದು. ಅವ್ರು ಏನು ಹೇಳ್ತಾರೆ ಪ್ರಶ್ನೆ, ಹುಟ್ಟಿದಂತ ಸಾಯುವವರೆಗೆ ಒಬ್ಬ ವ್ಯಕ್ತಿ ಇಲ್ಲ, ಅನಂತ ವ್ಯಕ್ತಿಗಳು ಅಂತ ಹೇಳ್ತಾರೆ. ಹೌದು,
ನೀವು ದಿನಕ್ಕೊಬ್ಬರು ಸ್ಪೆಷಲ್ ಬೆಳಗ್ಗೆ ಎದ್ರೆ ಮಹಾಲಕ್ಷ್ಮಿ, ಮಧ್ಯಾಹ್ನ ಮಹಾಕಾಳಿ, ಸಂಜೆ ಹೊತ್ತಿಗೆ ಮಹಾದುರ್ಗೆ, ರಾತ್ರಿವರೆಗೆ ಮಹಾಚಂಡಿ, ಮತ್ತೆ ನಿದ್ದೆ ಮಾಡಿದಾಗ ಚೆನ್ನಾಗಾದ್ರು, ಬೆಳಗ್ಗೆ ಎದ್ದಾಗ ಮಹಾಸೂರು. ಇನ್ ಒನ್ ಡೇ ಇಟ್ ಸೆಲ್ಫ್ ಯು ಗೋ ಥ್ರೂ ಸೋ ಮೆನಿ ಪರ್ಸನಾಲಿಟೀಸ್. ಅರೆ ಚೇಂಜಸ್ ಇನ್ ದ ಮೈಂಡ್, ಇನ್ ದ ಬಾಡಿ ಆಲ್ಸೋ ಚೇಂಜಸ್. ನೋ, ದಿ ಮೂಮೆಂಟ್ ಯು ಬಿಕಮ್ ಕಾಳಿ ದ ಫೇಸ್ ಬಿಕಮ್ ದಿ ಮೂಮೆಂಟ್ ಯು ಮಹಾಲಕ್ಷ್ಮಿ. You are saying that it's a birth and death every moment. I am telling you, no? I have told you so many times. Every time when you breathe in, breathe out, the birth and death is happening. See, this, what you are actually trying to understand social view from your view. I am telling you from your viewpoint, reality of point of view. You are trying to, what is social birth and social death? That's what, what's happening is, it's not same across all the levels. That is the confusion here. What is the levels? Paramarthika, Vyavaharika and Prasavasika. Are Baba, what is relevant to you Gayatri, real Gayatri, is Paramarthika. What is relevant to society is Vyavaharika. So don't mix up that, no? Yeah, it's getting switched from one level to another. Paramarthika is cool, nothing is there to understand at all. That is for you. That is for you. Vyavaharika is for others. Why are you mixing for others and you? No, I didn't understand. ಪಾರಮಾರ್ಥಿಕದಲ್ಲಿ ಆನಂದ ಇದೆ, ವ್ಯವಹಾರಕದಲ್ಲಿ ದುಃಖ ಇದೆ ಅಂತ. ಪ್ರಶ್ನೆ, ನೀವು ಯಾರು ಅಂತ? Whatever you say is, I can't apply it at all levels. That's the problem. You don't have to, I'm telling you. That there should be a uniformity is what I'm saying. Arre baba, I didn't create this. ನಾನು ಮಾಡಿಲ್ಲ, ಯುವರ್ ಐ ನೆವರ್ ಕ್ರಿಯೇಟೆಡ್ ದಿಸ್. ಓಕೆ, ಐ ಡೋಂಟ್ ಕ್ರಿಯೇಟ್. ಐ ಆಮ್ ಆಸ್ಕಿಂಗ್, ಯು ಆರ್ ಜಸ್ಟ್ ಗಿವಿಂಗ್ ಅ ಡಿಸ್ಕ್ಲೇಮರ್. ನೋ, ಐ ಡಿಡ್ನ್ಟ್ ಕ್ರಿಯೇಟ್ ಇಟ್. ವಾಟ್ ಐ ಆಮ್ ಸೇಯಿಂಗ್ ಸರ್, ಈಚ್ ಲೆವೆಲ್ ಇಸ್ ಡಿಫರೆಂಟ್. ವೆನ್ ಯು ಆರ್ ಇಂಟ್ರಾಕ್ಟ್ ವಿತ್ ದ ಚೈಲ್ಡ್, ಯು ಆರ್ ಅ ಮದರ್. ವೆನ್ ಯು ಆರ್ ಇಂಟ್ರಾಕ್ಟ್ ವಿತ್ ಹಸ್ಬೆಂಡ್, ಯು ಆರ್ ಎ ವೈಫ್. ವೆನ್ ಯು ಆರ್ ಇಂಟ್ರಾಕ್ಟ್ ವಿತ್ ಯುವರ್ ಮೇಡ್, ಯು ಆರ್ ಎ ಬಾಸ್. ನೌ ಯು ಶುಡ್ ನಾಟ್ ಮಿಕ್ಸ್ ದಿಸ್ ಅಂತ ಹೇಳಿದ್ರೆ ವಾಟ್ ಶುಡ್ ಐ ಡೂ? ದಿಸ್ ಎ ಟ್ರಾನ್ಸಾಕ್ಷನ್. ನಾವ್ ಇನ್ ಆಲ್ ದಿಸ್ ಸಿಚುಯೇಷನ್ ಯು ಆರ್ ಗಾಯತ್ರಿ, ವಿಚ್ ಯು ನೋ. ಓಕೆ, ದಟ್ ಇಸ್ ನಾಟ್ ಚೇಂಜ್. ಬಟ್ ಫಾರ್ ಟ್ರಾನ್ಸಾಕ್ಷನ್ ಇಸ್ ಚೇಂಜ್. How can the transaction of this and transaction of that be same? That paramarthika is disappearing when I am coming to vyavaharika. I am telling you, the paramarthika, you remember, that's the whole purpose of this class. Paramarthika should be remembered when you come to vyavaharika. That's the whole purpose. When I am talking to you, I am paramarthika, talking to vyavaharika. Vyavaharika. Paramarthika na hege irbekane, paramarthika maride vyavahara nadesu. ಯು ಶುಡ್ ಸಿ, ನಿಮ್ಗೆ ಹೇಳ್ತೇನೆ ಇದು ಹೇಗಂದ್ರೆ, ಹಾ ಕರೆಕ್ಟ್ ಆಗಿದೆ, ಟ್ರಾನ್ಸಾಕ್ಷನ್ ಎಕ್ಸಾಕ್ಟ್ಲಿ, ದಟ್ ಇಸ್ ಅವರ್ ಪರ್ಪಸ್. ಸೊ ಏನಾಗುತ್ತದಂದ್ರೆ, ನೀವು ನಿಮಗೆ ದಿನಕ್ಕೆ 5 ಬೇರೆ ಬೇರೆ ಪಾತ್ರಗಳು, ತಾಯಿಯ ಪಾತ್ರ ಮಾಡಿದಾಗ ಮಗು ಬಂತು, ತಾಯಿ ಆದ್ವಿ. ಆವಾಗ ನೀನು ನನ್ನ ಹೆಂಡತಿ ಅಂತ ಮರ್ತು ಹೋಯ್ತಾ, ಅದು ಬ್ಯಾಕ್ಗ್ರೌಂಡಲ್ಲಿದೆ. ಮಗು ಹೋಯ್ತು, ಗಂಡ ಬಂದರು, ಹೆಂಡತಿ ಆಗಿಬಿಟ್ರು. ಮಗು ಹೋಯ್ತು, ತಾಯಿ ಹೋಯ್ತು, ತಾಯಿ ಅಂತ ಮರ್ತು ಹೋಯ್ತಾ, ಬ್ಯಾಕ್ಗ್ರೌಂಡಲ್ಲಿದೆ. ಆದರೆ ಯಾವಾಗಲೂ ನಾನು ಪಾರಮಾರ್ಥಿಕ ಅಂತ ಬ್ಯಾಕ್ಗ್ರೌಂಡಲ್ಲಿರಬೇಕು, ಆಯಿತಾ? ಸೊ ಇದು ಮುಗೀತು, ಪಾರಮಾರ್ಥಿಕ ಹೋಗಿ. ಆದರೆ ನೀವು ಏನಾಗ್ತಿಲ್ಲ, ಇದು ಮುಗಿದು ಪಾರಮಾರ್ಥಿಕ ಹೋಗ್ತಿಲ್ಲ, ಇದು ಮುಗಿದು ಇನ್ನೊಂದು ಹೋಗ್ತಿದ್ದೀರ, ಅಲ್ಲಿ ದುಃಖ ಬರ್ತಾ ಇದೆ, ಎಲ್ಲ ಸೇರ್ತಾ ಇದೆ. ಎವ್ರಿ ಟೈಮ್ ಯು ಟು ಗೋ ಬ್ಯಾಕ್, ಪಾರಮಾರ್ಥಿಕ ಶುಡ್ ಬಿ ಇನ್ ದ ಬ್ಯಾಕ್ಗ್ರೌಂಡ್ ಫಾರ್ ಡೀಲಿಂಗ್ ವಿತ್ ಟ್ರಾನ್ಸಾಕ್ಷನ್. ದ್ಯಾಟ್ ಮೇಕ್ಸ್ ಯು ಫ್ರೀಡಮ್. You cannot stay in the paramarthika. You have to do transaction. So, when I do transaction, I am consciousness, chaitanyam. I am dealing with you people. Then I again go back to consciousness. So, nothing affects me in that way. Transaction will not change. Eating food will not change. But, one who eats the food is different. I am chaitanyam. So, yaavude nenapagalu ಉಪಯೋಗಕ್ಕೆ ಬರ್ತವೆ. ನಿಮಗೆ ಅಡ್ರೆಸ್ ಬೇಕು, ಅಡ್ರೆಸ್ ಬೇಕು, ಆಯಿತಾ? ದುಃಖ ಪಡುವಂಥದ್ದು ಯಾವುದು? ನನಗೆ ಹೀಗಾಯಿತು ಅಂತ, ಆ ನನಗೆ ಹೀಗಾಯಿತು ನೀವು ಪ್ರಶ್ನೆ ಮಾಡಿದ್ರೆ, ನಾನಂತೂ ಇಲ್ಲ ಅಲ್ಲಿ, ಅದನ್ನೇ ನಾನು ಹೇಳ್ತಾ ಇದ್ದೇನೆ. ನಾನು ನೀವು ಇಲ್ದಿದ್ದಕ್ಕೆ ದುಃಖ ಪಡ್ತೀರಾ ಅಂತ ಹೇಳ್ತೇನೆ. ಸೈಕಾಲಜಿಕಲ್ ಕಂಟೆಂಟ್ ಇದೆಯಲ್ಲ, ಅದು ಅನ್ನೆಸರಿ ಆ್ಯಡ್ ಮಾಡ್ತಿದ್ದೀರ. ಇಲ್ಲ, ನಾನು ಒಳ್ಳೆ ನೆನಪಿಟ್ಕೊಳ್ಳೋಣ, ನಾನು ಒಳ್ಳೆ ನೆನಪಿಟ್ಕೊಂಡ್ರೆ ದುಃಖ ನನ್ನ ಬೇಡ, ಒಳ್ಳೆ ನೆನಪಿಟ್ಕೊಳ್ಳೋಣ. ಕ್ಯಾನ್ ಕೀಪ್ ಬ್ಯಾಕ್ ಗುಡ್ ಮೆಮರೀಸ್? ಒಳ್ಳೆ ನೆನಪು ಇಟ್ಕೊಳ್ಳೋಣ, ಕೆಟ್ಟ ನೆನಪು ಬಿಟ್ಬಿಡೋಣ? ಹೌದಲ್ಲ, ಒಳ್ಳೆ ನೆನಪು ಮಾಡಿ ಇಟ್ಕೊಳ್ಳೋಣ, ಕೆಟ್ಟ ನೆನಪು ಬಿಟ್ಬಿಡೋಣ? ಒಳ್ಳೆ ನೆನಪುಗಳು ದುಃಖ ಕೊಡ್ತವೆ. ಅಯ್ಯೋ, ನಂಗೆ ಗೊತ್ತೇನ್ರಿ, ನಾನು ಹೆಂಗಿದ್ದೆ ಆವಾಗ, ಅದು ಈಗ ದುಃಖ ಪಡೋದು. ಒಳ್ಳೆ ನೆನಪುಗಳು ಈಗ ದುಃಖ ಕೊಡ್ತವೆ.
Please understand, psychological content of all memories is false. ಆಯ್ತಾ? ಅದನ್ನು ಹಿಡ್ಕೊಂಡು ದುಃಖಪಟ್ಟು ಈಗಿನ ಕ್ಷಣ ಯಾಕೆ ಹಾಳು ಮಾಡ್ಕೊಡ್ತೀರಾ? ಆಯ್ತಾ? ಮತ್ತೆ ಆಗಿನ ನೆನಪುಗಳು ಅದು ಕೂಡ ಮಿಥ್ಯ. ನೀವು ಡೆಲ್ಲಿ ನೋಡಿದ್ರಿ, ಬಾಂಬೆ ನೋಡಿ, ಲಂಡನ್ ನೋಡಿ, ಅದು ಕೂಡ ಮಿಥ್ಯನೇ. ಆ ಮಿಥ್ಯ ನೆನಪುಗಳನ್ನು ಸತ್ಯ ಅಂದ್ಕೊಂಡು ಯಾಕೆ ಒದ್ದಾಡ್ತೀರ ಈಗ? ಈ ಕ್ಷಣವೂ ಮಿಥ್ಯ. ಆ ಒಂದು ಕ್ಷಣ ಮಾತ್ರ ಸತ್ಯ ಈ ಕ್ಷಣದಲ್ಲಿ. ಅದು ಒಂದು ಕ್ಷಣ ಹಾಕ್ಕೊಂಡ್ರೆ ಅದು ಮಿಥ್ಯ ಆಗ್ಬಿಡ್ತದೆ. ಆ ಕ್ಷಣ ಓದ್ಕೊಂಡೆ ಕ್ಷಣಿಕವಾದ ಸತ್ಯ, ಕ್ಷಣಿಕವಾದ ನೆನಪುಗಳನ್ನ ಹಿಡ್ಕೊಂಡು ನಿಮ್ಮ ಜೀವನ ಯಾಕೆ ಹಾಳು ಮಾಡ್ಕೊಳ್ತೀರಾ? ಅದೇ ಹೇಳ್ತಾ ಇರೋದ್ರಿ ನಾನು, ಬರ್ತಾ ಇರೋದು ಯಾಕೆ ಅಂತ ಹೇಳಿದ್ರೆ ಅದಕ್ಕೆ ಅದನ್ನು ಅದಕ್ಕೆ ಇಂಪಾರ್ಟೆನ್ಸು ಸತ್ಯ ಕೊಟ್ಟವ್ರು ನೀವು. ಅದು ಸುಳ್ಳು ಅಂತ ನಿಮ್ಗೆ ಅರ್ಥ ಆಗಬೇಕು. ಅದಕ್ಕೆ ಜೀವ ಕೊಡೋರು ನಾನು, ಆ ಜೀವ ಕೊಟ್ಟು ಬರ್ತಾ ಇರ್ತೀನಿ. ನೋಡಿದಲ್ಲ ಇಲ್ಲಿ ನೋಡಿ, ಇಲ್ಲಿ ನೋಡಿ ಆ ಫೋಟೋ ನೋಡ್ರಿ, ಉಮಾಜಿ ಅವ್ರು ಎಷ್ಟು ಚೆನ್ನಾಗಿ ಹಾಕ್ಬಿಟ್ಟಿದ್ದಾರೆ ಚೆಂದಾಗಿ. ಅದಕ್ಕೆ ಆ ಉಮಾಜಿ ಅವ್ರಿಗೆ ಭಾಳ ಪ್ರೀತಿ, ಅದು ಫೋಟೋ ಹಾಗೇ ಇಟ್ಟಿದ್ದಾರೆ ನೋಡಿ ಅವರು. ಅದು ಆ ಫೋಟೋ ಅಲ್ಲಿ ಯಾಕಿದೆ ಗೊತ್ತಾ? ಉಮಾಜಿ ಅವ್ರು ಇಟ್ಟದಕ್ಕೆ. ಉಮಾಜಿ ಅವ್ರಿಗೆ ಆ ಫೋಟೋ ಚೆನ್ನಾಗಿಲ್ಲ ಅಂತ ಹೇಳಿದ್ರೆ ಅದು ಫೋಟೋ ಹೋಗ್ಬಿಡ್ತದೆ ಆ ಜಾಗದಿಂದ. ಅದೇ ರೀತಿ ಅಲ್ಲಿ ಯಾಕೆ ಬರ್ತಾ ಇದೆ ಅಂದರೆ ನೀವು ಅದಕ್ಕೆ ಅದಕ್ಕೆ ಇಂಪಾರ್ಟೆನ್ಸ್ ಕೊಟ್ಟು ಇಟ್ಟಿದ್ದೀರಾ. ಅಲ್ಲಿ ಇಲ್ಲ, ಅಲ್ಲಿ ಏನು ಅರ್ಥ ಆಗಿದೆಪ್ಪ? ಏನು ಮೇಡಮ್ ಹೆವಿ ಆಯ್ತಾ? ಹಾಂ, ಸೊ ಏನು ಕ್ಲಿಯರಾ ಕ್ಲಿಯರ್ ಆಗಿಲ್ಲ? ಅವ್ರು ಯಾಕೋ ನಾನು ಏನು ಕೇಳಿದ್ ನಗ್ತಾರೆ. ಈಗ ಏನಪ್ಪ ನಾನೇ ಸೊ ನಾನೇನು ಅಷ್ಟು ಜೋಕ್ಸ್ ಹೇಳ್ತಿದ್ದೀನಿಪ್ಪ. ಸೊ ಏನು ಕ್ಲಿಯರ್ ಆಯಿತೋ ಕ್ಲಿಯರ್ ಆಗಿಲ್ವೋ? ಏನು ಕ್ಲಿಯರ್ ಆಯಿತು? ನೆನಪುಗಳಂದ್ರೆ ಏನು? ನೆನಪುಗಳಲ್ಲಿ ಸೈಕಾಲಜಿಕಲ್ ಕಂಟೆಂಟ್ ಸುಳ್ಳು. ನನಗೆ ಒಳ್ಳೆ ನೆನಪು ಕೆಟ್ಟ ನೆನಪು ಇಲ್ಲ, ಬರೀ ನೆನಪಿದೆ. ಅದು ಫೋಟೋ. ಆ ಫೋಟೋಗೆ ಇಂಪಾರ್ಟೆನ್ಸ್ ಕೊಡೋರು ಯಾರು? ನೀವು. ನಾನು ಆ ನನ್ನ ನೆನಪು ಅಂತ ಹೇಳಿಕೊಳ್ಳಿ, ನೀವು ನನ್ನ ಅಂತ ಹೇಳೋದು ಸುಳ್ಳಲ್ಲಿ. ಯಾಕಂದ್ರೆ ನಾನು ಬದಲಾಗ್ಬಿಟ್ಟಿದ್ದೇನೆ. ದೇಹ ಬದಲಾಗಿದೆ, ಮನಸ್ಸು ಬದಲಾಗಿದೆ, ಬುದ್ಧಿ ಬದಲಾಗಿದೆ. ಶುದ್ಧವಾದ ನಾನು ಚೈತನ್ಯ ಅದರಲ್ಲಿಲ್ಲ. ಹಾಗಿದ್ರೆ ನಾನು ಅಂತ ಹೇಳೋದು ಯಾವುದು? ಏನ್ರಿ ಮೇಡಮ್ ನಿಮ್ಗೆ ಏನಾರು ಗೊತ್ತಾಯ್ತು ಏನ್ರಿ? ನಾನು ಬದಲಾಗಿದೆ ಅನ್ನೋದು ತಪ್ಪು. ಯಾಕೆ ಅಂದ್ರೆ ನನ್ನ ದೇಹ ಮನಸ್ಸು ಮತ್ತೆ ಇದು ಬದಲಾವಣೆ ಆಗಿದೆ. ಯಾಕೆ ನಾನು ಹಾಗೆ ಇದ್ದೀನಿ. ನಾನು ಹಾಗೆ, ಬಟ್ ನಾನು ಅದ್ರ ಫೋಟೋ ಅಲ್ಲಿ ಇಲ್ಲಲ್ಲ. ಇಲ್ಲ 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 ಇಲ್ಲ, ಫೋಟೋ ಇಲ್ಲ. ಏನ್ರಿ ಮೇಡಮ್ ಅರ್ಥ ಆಗಿಲ್ಲ? ನಾನು ಇರೋ ಸಾಧ್ಯ ಇಲ್ಲ. ನಾನು ಅನ್ನೋದು ಚೈತನ್ಯ. ಚೈತನ್ಯ ಅಚೈತನ್ಯಕ್ಕೆ ಅದು ಆಕಾರ ಇಲ್ಲ, ರೂಪ ಇಲ್ಲ, ಏನಿಲ್ಲ. ಅದು ಫೋಟೋ ಬಿಡುಕೆ ನಾನು ಈಸ್ ಆತ್ಮ. ಸೊ ಆತ್ಮ ಹ್ಯಾಸ್ ನೋ ರೂಪ ನಥಿಂಗ್. ಸೊ ಕ್ಯಾನ್ ಕ್ಯಾಚ್ ಇಟ್ ಇನ್ ದ ಫೋಟೋ. ಐ ಆಮ್ ನಾಟ್ ದಟ್. What you catch in the photo, you are not, it is not you. Then why are you crying over that photo? And you are crying over the photo because you are giving importance to the photo. In olden days, we never has to have any photos at all. We have any prominence. It's all this fashion of the American people having photo every now and then, sitting and eating and drinking, everything. Earlier they used to say, don't take photo also. The idea only is... one photo, wedding. Wedding. That's all sufferings have to be captured in the wedding photo. One photo is sufficient to... whole life. Whole life. Only one. All the way back here, bani, 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 ಏನ್ರಿ ಶಿವಮ್ಮ ಅವ್ರಿಗೆ ಗೊತ್ತಾಯ್ತೇನ್ರಿ? ಗೊತ್ತಾಗಿಲ್ಲ. ಓಕೆ, ಒಂದು ಕೆಲಸ ಮಾಡೋಣ. ಈಗ ಎಲ್ಲ ಕಣ್ಣು ಮುಚ್ಕೊಂಡು ನಿಮ್ಮ ಜೀವನ ಅತ್ಯಂತ ಜಸ್ಟ್ ರಿಮೆಂಬರ್ ಮೋಸ್ಟ್ ಬ್ಯೂಟಿಫುಲ್ ಮೂಮೆಂಟ್ ಆಫ್ ಯುವರ್ ಲೈಫ್. ಓಕೆ, ನಿಮ್ಮ ಜೀವನದಲ್ಲಿ ಯಾವ ಸುಂದರ ಲಕ್ಷಣ ಇದೆ ಇರ್ತಾನೆ? ಅಂತ ಇದಾವ ತಾನೆ ಅಥವಾ ಇಲ್ವಾ? ಓಕೆ, ರಿಮೆಂಬರ್ ದ ಮೋಸ್ಟ್ ಬ್ಯೂಟಿಫುಲ್ ಮೂಮೆಂಟ್ ಆಫ್ ಯುವರ್ ಲೈಫ್.
so beautiful, so happy, so wonderful. ಭಾಳ ಸುಂದರವಾದ ನೆನಪುಗಳನ್ನು ಮಣ್ಣಿನ ಮಾಡ್ಕೊಳ್ಳಿ. ಶಿವಮ್ಮ ಬಂದ್ರಾ ಬಂತ ನೆನಪು ಇಲ್ಲಿ ಗೊತ್ತಾಗಲ್ಲ ಇನ್ನೇನು ನಿಮ್ಗೆ ಖುಷಿ ಆದ್ರಿ ಅಪ್ಪ ಹಾ ಮಗನಿಗೆ ಕೆಲಸ ಸಿಗದಾಗ ಖುಷಿ ಆಯ್ತಾ ಹಾ ಮದ್ವೆ ಅಂತ ಮಾಡ್ಕೊಳತ್ತ ಹಾ ಮದುವೆ ಆದಾಗ ಸೊ ಅಂಥದ್ದು ಯಾವ್ದಾದ್ರು ಮಾಡ್ಕೊಳ್ಳಿ ನೆನ್ಪು ಮಾಡ್ಕೊಳ್ಳಿ. ಹ್ಞೂ ಬಂತ ಎಲ್ರಿಗೋ ಆಯಿತು ಆ ಖುಷಿಯಾದ್ದು ನೆನಪಂತ ನೆನಪು ಮಾಡಿ ಮೇಡಮ್ ಆ ಖುಷಿಯಾದ ನೆನಪಲ್ಲ ನೀವೆಲ್ಲಿದ್ದೀರಾ ಮಗ ಕೆಲ್ಸಕ್ಕೆ ಬಂದು ಖುಷಿ ಆಯಿತು ಅಂತ ಮಗ ಬಂದು ಹೇಳ್ತಾ ಇದ್ದಾನೆ ಹೌದಾ ನಾ ಆ ನೆನಪಲ್ಲಿ ನೀವಿದ್ದೀರಾ ಹಾ ಕೇಳುವಾಗ ಆ ಮಗ ಬಂದು ಹೇಳ್ತಾನೆ ಕೇಳುವಾಗ ಹೌದು ಖುಷಿ ಆಯಿತು ಆಯಿತು ಆಗಿರೋ ಶಿವಮ್ಮ ಈಗಿರೋ ಶಿವಮ್ಮ ಎರಡು ಒಂದೇನಾ ಅಲ್ಲ ದೇಹ ಅದೇನಾ ಮನಸ್ಸು ಅದೇನಾ ಬುದ್ಧಿ ಅದೇನಾ ಆಗಿನ ಶಿವಮ್ಮ ಓಲ್ಡ್ ಶಿವಮ್ಮ ಈಗಿನ ಶಿವಮ್ಮ ಮಾಡರ್ನ್ ಶಿವಮ್ಮ ಎರಡು ಸಾವಿರದ 2019 ವರ್ಷದ ಶಿವಮ್ಮನು 2012 ವರ್ಷದ ಶಿವಮ್ಮನು ವ್ಯತ್ಯಾಸ ಇಲ್ವಾ ಆಯಿತು ಶಿವಮ್ಮ ಅಂತ ಹೇಳಿದ್ರೆ ಬದಲಾಗದಿರೋ ಶಿವ ಮತ್ತು ಬದಲಾಗ್ತಿರೋದು ಇದೆ ಬದಲಾಗಿರೋದು ಕಂಪ್ಲೀಟ್ಲಿ ಮಾಡೆಲ್ ಚೇಂಜ್ ಆಗ್ಬಿಟ್ಟಿದೆ ಈಗ ಅದಕ್ಕೂ ಇದಕ್ಕೂ ಸಂಬಂಧ ಇಲ್ಲ ನೀವು ಬರೀ ಫೋಟೋ ಇಟ್ಕೊಂಡು ಬೇಕಾದ್ರೆ ನಾನೇ ಶಿವಮ್ಮ ಅಂತ ಅದು ಬಿಟ್ಟು ಬೇರೆ ಏನು ಸಂಬಂಧ ಇಲ್ಲ ಅಲ್ಲಿ ನಾನು ಅನ್ನೋದು ಅದು ಬದಲಾಗೇ ಇಲ್ಲ ಹಾಗೆ ನಿಮ್ಗೆ ನೆನಪು ಬಂದದ್ದು ಯಾರ್ದ್ರದ್ದು ಖುಷಿಯಾಗಿದ್ದು ನೆನಪು ಬಂದದ್ದು ಯಾರ್ದ್ರದ್ದು ಅಲ್ಲಪ್ಪ ಆ ನಾನು ಈ ನಾನು ಎರಡು ಒಂದೇನಾ ಪ್ರತಿ ಕ್ಷಣವೂ ಜೀವನದ ಪ್ರತಿ ಕ್ಷಣವೂ ಸುಂದರ ಅದು ಕ್ಷಣಿಕ ಅದ್ರ ಪುನಃ ನೆನಪು ಮಾಡಿದ್ರೆ ಅದು ಮಿಥ್ಯ ಅದಕ್ಕೆ ಅರ್ಥ ಇಲ್ಲ ನಿನ್ ಒಂದು ಕ್ಷಣದಲ್ಲಿ ಮುಗ್ದೋಗ್ಬಿಡ್ತದೆ ಅದು ಅದಕ್ಕೆ ಮಿಥ್ಯ ಹೇಳು ನಿನ್ನೆ ರಾತ್ರಿ ಸ್ವಪ್ನದಲ್ಲಿ ಇದಕ್ಕೆ ಪ್ಯಾರಿಸಿಗೆ ಹೋಗಿದ್ರು ಈ ಖುಷಿ ಪಟ್ಟರೆ ಏನು ಪ್ರಯೋಜನ ಅದು ಮಿಥ್ಯ ಅದು ಪ್ರತಿಯೊಂದು ಮಿಥ್ಯ ಆಯಾ ಕ್ಷಣಕ್ಕೆ ಆಯಿತು ಈ ಕ್ಷಣ ಅಷ್ಟೇ ಈ ಕ್ಷಣ ಅದನ್ನು ನೆನಪು ಮಾಡಿಕೊಂಡು ಸುಖ ಪಡುವಾಗಿಲ್ಲ ನೆನಪು ಮಾಡಿಕೊಂಡು ದುಃಖ ಪಡುವಾಗಿಲ್ಲ ಈ ಕ್ಷಣ ಸುಂದರ ಬಟ್ ಈ ಕ್ಷಣ ಹೋಗ್ಕೊಳ್ಳೆ ಇದು ಹೋಯ್ತು ಮಿಥ್ಯ ಆಯಿತು ಜೀವನ ಪ್ರತಿ ಕ್ಷಣ ಕ್ಷಣಕ್ಕೂ ಬದಲಾಗ್ತಾ ಇದೆ ಕ್ಷಣಿಕ ಏನ್ರಿ ಮೇಡಮ್ ಸೊ ಇಸ್ ಇಟ್ ಕ್ಲಿಯರ್ ನಾಟ್ ಕ್ಲಿಯರ್ ಸೊ ವಾಟ್ ಇಸ್ ಅಬ್ಜೆಕ್ಷನ್ ನೌ ಅಬ್ಜೆಕ್ಷನ್ ಮೈ ಲಾರ್ಡ್ ಯು ಆರ್ ಎನಿಥಿಂಗ್ ಯು ಆರ್ ಎನಿಥಿಂಗ್ ಈಸ್ ದೇರ್ ಇನ್ ಯುವರ್ ಲೈಫ್ ಬಿಕಾಸ್ ಯು ಆರ್ ಗಿವಿಂಗ್ ಇಂಪಾರ್ಟೆನ್ಸ್ ಟು ದಟ್ ಕಾನ್ಷಿಯಸ್ಲಿ ಆರ್ ಅನ್ಕಾನ್ಷಿಯಸ್ಲಿ ಆಲ್ ದ ಟೈಮ್ ಟ್ರೈ ಟು ಬ್ರಿಂಗ್ ಔಟ್ ಇಸ್ ಟು ಕಾನ್ಷಿಯಸ್ನೆಸ್ ವಾಟ್ ಈಸ್ ಅನ್ಕಾನ್ಷಿಯಸ್ ಇನ್ ಯು ಓಕೆ ಎರಡು ಕಾಲ ಆಯ್ತು ಊಟಕ್ಕೆ ಹೋಗೋಣ ಹಾಂ ಊಟ ಮಾಡಿ ಕಂಟಿನ್ಯೂ ಮಾಡಬೇಕಾ ಏನು ಮಾಡಬೇಕು ಎಷ್ಟೊತ್ತು ಮಾಡಬೇಕು ಎಷ್ಟೊತ್ತು ನನಗೆ ನಿಮ್ಗೆ ಎಷ್ಟೊತ್ತಿಗೆ ನೈ ಮೈ ಮೈ ಸೊ ನೈ ಡೇ ಬಿಫೋರ್ ಅಷ್ಟೇ ಶಿವ ಗಾಟ್ ಮಾರ್ಕ್ಸ್ ಸೊ ಐ ವಾಸ್ ಹ್ಯಾಪಿ ಸೊ ಟುಡೇ ನೌ ಇಫ್ ಐ ರಿಮೆಂಬರ್ ದಟ್ ಐ ಆಮ್ ಹ್ಯಾಪಿ ಬಟ್ ಯು ಆರ್ ಸೇಯಿಂಗ್ ನೋ ನೋ ಡೋಂಟ್ ಬಿ ಹ್ಯಾಪಿ ಬಿಕಾಸ್ ದಟ್ಸ್ ಓವರ್ ದಟ್ಸ್ ಮಿಥ್ಯ ಕಾನ್ಸಂಟ್ರೇಟ್ ಆನ್ ದಿಸ್ ಸಪೋಸಿಂಗ್ ದೇರ್ ಇಸ್ ನಥಿಂಗ್ ನೌ ಎಟ್ ದಿಸ್ ದಿಸ್ ಮೂಮೆಂಟ್ ನಥಿಂಗ್ ಇಸ್ ಆಲ್ಸೋ ಹ್ಯಾಪಿನೆಸ್ ದಟ್ಸ್ ವಾಟ್ ಐ ಆಮ್ ಟೆಲಿಂಗ್ ಯು ದಿಸ್ ಮೂಮೆಂಟ್ ಎನಿ ದಿಸ್ ಮೂಮೆಂಟ್ ಇಸ್ ಮೋಸ್ಟ್ ಬ್ಯೂಟಿಫುಲ್ ಮೂಮೆಂಟ್ ಐ ಆಮ್ ಟೆಲಿಂಗ್ ಯು ಟ್ರೈಂಗ್ ಟು ದಟ್ ಮೆಮರಿ ಇಸ್ ಆಲ್ಸೋ ಕಮಿಂಗ್ ಇನ್ ದಿಸ್ ಮೂಮೆಂಟ್ ರೈಟ್ ದೆನ್ ಇಟ್ಸ್ ಇಂಟರ್ಫೇರಿಂಗ್ then it's interfering in the this moment which is most beautiful only this moment is beautiful the moment next goes next moment is beautiful this is gone no this moment can be filled up with the memory also right why are you saying this moment should be not filled up the moment the you are filling up the memory you are filling up life with the dead bodies
So you are saying Shiva is dead, the marks are dead, the person who got the news is also dead. That moment is dead. This moment is alive. For example, you like cup of coffee? Okay, remember the coffee at this moment and be happy. Don't drink coffee anymore time, anytime. Once you life and drink coffee and remember every time, you will be happy. Because that moment drinking the coffee gives the happiness. Other is memory. Memory is dead. The dead memory cannot substitute for the living moment. How do you take the present moment? You said ikshana sundara. How can you take that as sundara? Just moment your mind is silent, this moment is present moment is beautiful. Your if mind, there is nothing in the present moment, then it's most beautiful. See, now I'm listening to you. There is a class happening, so it's good. But supposing I go home, there is nothing there. How can I make it happy? The nothing there is most beautiful. When deep sleep, nothing is there. That's why it's most beautiful. Something is noisy. Continue. ಏನು ಮಾಡಬೇಕು ಈಗ ಏನು ಊಟ 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 ಟೈಮ್ ಆಯ್ತಾ ಒಟ್ಟಿಗೆ ಮೂರು ಗಂಟೆ ಮುಗಿಸ್ಬಿಡೋಣ ಸರ್ ಅಮ್ಮ ಊಟ ಮಾಡೋಣ ಊಟ ಮಾಡೋಣ ಏನು ಮಾಡ್ಬೇಕಪ್ಪ ಒಟ್ಟಿಗೆ ಮುಗಿಸ್ಬಿಟ್ಟು ಒಟ್ಟಿಗೆ ಹೋಗೋಣ ಅದು ಎಷ್ಟೊತ್ತಿಗೆ ಮೂರು ಗಂಟೆ ಈಗ ಎರಡು ಹದಿನೈದು ಎರಡು ಕಾಲು ಎರಡು ಕಾಲು ಮೂರು ಎರಡು ಎರಡು ಮುಕ್ಕಾಲಿಗೆ ಸ್ಟಾಪ್ ಮಾಡೋಣ ಅಥವಾ ಎರಡು ಮೂರು ಗಂಟೆಗೆ ಸ್ಟಾಪ್ ಮಾಡೋಣ ಎಷ್ಟೊತ್ತಿಗೆ ಮುರುಗಡೆ ಶಾಪ್ ಮಾಡೋ ಓಕೆ ಓಕೆ I have a question. So you said from last 10 years, I'm thinking about the same thing. That's false. That is also a thought. Supposing from morning I'm thinking about same thing. I'll write down somewhere. From morning I'll write down with the time also. Then I can come and show you. See, I'm thinking about the same, I know. But each is new thought. How can it be? Because they are all related. About the same thing, same but atas. Every time when you do that, it's a new thought. It's no, about you have to give a speech in the afternoon. So from morning, supposing you don't have to prepare, I have to give a speech in the afternoon. So I'm thinking. From last 5 days I've been thinking. So all the thoughts are related. You are saying it's a new thought. But all the thoughts are related here. Last, I'm writing down. Just now, you spoke 3 times. And every time it's a new thought. New thought means what? I didn't understand then what is a new thought. A thought comes from memory. Right? Without memory, no thought. So you are going and taking from memory and saying something. That thought is dead, over. Again you are going and taking from memory. The thought is over. The same thought it's, becomes the new thought again. Oh, okay, but the source is the same. Memory only. I thought even the memory is also... That's also false. That's we'll find out. See, every time there's nothing called memory in our nervous system. So when I say from 5 days I have been thinking about the same thing, it is true. Because if I'm writing down and if I show it to you, you can't deny that I'm thinking about the same thing. Every time when you are thinking about same thing, every time is a new thought and you're writing. I'm speaking about thoughts. You're not speaking about the topic. Topic can be same now. Topic can be same now. But I'm saying when you the thoughts come, each thought is a new thought. You may write it, you may read it or whatever is that. Obviously every thought will be new. No, that's what I'm saying. New means then what? It's just, it's you are saying, then what see, is the new mean? Very simple Gayatri. Thought, it's like a computer has data. Yeah. Memory. Right? You go and access one memory. That's one thought. Second time you access the memory, another thought. Like that, you are accessing memory again and again repeatedly. Okay.
It's just the thoughts don't know each other, but they are coming from the same source. Memory. Okay. And now if you really go detail there, there's nothing called memory also. Because every time, so many neurons fire to create something called memory. It's a neural pathway, it gets triggered. Neurons are creating this moment to create a memory which was 20 year old. But then if I write down, why does it feel like it's the same thing? Our brain has many ways of fooling it, no? Making your life. I mean, I'm saying it's the memories are useful for our day-to-day living. That's how the nervous system has evolved. But we should not give too much of importance to the psychological content. Because if you start really understanding memory and data structure, so you find that they're all filled up. Gaps are filled up. But whatever incidents happened, they are true. They happened. That's what I'm trying to tell. There is a psychological content. Psychological content will keep it away. But if an incident happened, somebody died, he really died, right? Or you are saying that person didn't die at all? Ooh. I mean, not from the consciousness point of view. From the transaction point of view, the person died. I don't understand what is death. Then I can't ask you. See, when you say death and I say death, they are different things. Okay, the physical body died. Okay. That's what I'm asking. Yeah. See, if I have a memory of somebody dying, it's true or not is what I'm asking. Yeah, that's what I'm saying. There are two contents, psychological content and information content. Information-wise, all memory is true information-wise. Person died. There is a house. I will say there's a useful information memory and useless psychological memory. Yeah, I understood that. That's all. So right now I'm not worried about the information memory. That's useful, no? You need an address to go home, you need how to drive the cars. But what is burdening you is the psychological memory, which is false if you really look at it. I'm not denying that you suffered, you cried at that moment. But that you and present moment you are not same. ಓಕೆ ಜೀವನದಲ್ಲಿ ಮೂರು ರೀತಿಯ ಸತ್ಯಗಳಿದ್ದಾವೆ ಮೂರು ರೀತಿಯ ಸತ್ಯ ಮೂರು ರೀತಿಯ ಸತ್ಯ